ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್, ಈಗಾಗಲೇ ನಾವು ಇವತ್ತಿನ ವಿಚಾರವನ್ನು ಮಾತಾಡ್ತಾ ಇದ್ರೆ ಗೂಂಡಾ ಹೋಮ್ಗಾರ್ಡ್ ಬಗ್ಗೆ ಮಾತಾಡ್ಲಿಕ್ಕಿದ್ವಿ. ಗೂಂಡಾ ಹೋಮ್ಗಾರ್ಡ್ ಅಂದ್ರೆ ಏನು, ಅಲ್ಲಿಯ ವರದಿ ನೋಡ್ಕೊಳ್ಳೋಣ. ವರದಿ ನೋಡಿದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಿನ್ನೆ ಅಲ್ಲ, ಮೊನ್ನೆ ರಾತ್ರಿ ಒಬ್ಬ ರವಿ ಅಂತ ಇದ್ದಾನೆ ಇಲ್ಲಿಯಪ್ಪ. ಅವ್ನು ನಾನು ಬೈಕಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತನಾಡಿದ್ರು. ಮನೆ ಹತ್ತಿರ ಬೈಕ್ ನೀನು ಕದ್ದಿದ ಬೈಕ್ ಅಂತ ಹೇಳಿದ. ನನ್ನ ಅಣ್ಣಂದು ಏನು ಬೈಕ್ ಕದ್ದಿ ಹೋಗಿದೆ, ಅದಕ್ಕೆ ನನಗೆ ಕೋಪ ಬಂದು ನಾನು ಅವನಿಗೆ ದೂಡಿದೆ. ಅದು ಮತ್ತೆ ಸರಿಯಾಯಿತು ವಿಷಯ. ನಿನ್ನೆ ರಾತ್ರಿ ನಿಸಾನ್ ಎನ್ನುವ ಬಂದು, ಮತ್ತು ಅವನೊಟ್ಟಿಗೆ ಆ ರವಿ ಕೂಡ ಬಂದು, ನಿಸಾನ್ ಎನ್ನುವನು ನನಗೆ ತಲೆ ಮೇಲೆ ಗನ್ನಿಟ್ಟು ಶೂಟ್ ಮಾಡ್ತೇನೆ ನಿನಗೆ ಅಂತ ಹೇಳಿದ. ಹಾಗೆ ನನ್ನ ತಂಗಿ ಅವರು ಅಡ್ಡ ಬಂದಾಗ ಅವರ ಮೈಗೆ ಕೈ ಹಾಕಿದ. ನನ್ನ ಚಿಕ್ಕಪ್ಪನನ್ನು ಸಹ ದೂಡಿದ. ಮತ್ತು ನಾವು ಎಲ್ಲ ಬೊಬ್ಬೆ ಹಾಕುವಾಗ ಇಲ್ಲಿಂದ ಹೋದ. ಅವನು ಅದು ಕುಲು ನಿವಾಸಿ. ಅವನು ಕೆಲಸ ಏನಂದ ಗೊತ್ತಿಲ್ಲ. ಅವಂದು ಇದೆ ಎಲ್ಲ ಲೂಟಿ ಮಾಡುದು, ಇದೇ ಪಿಸ್ತೂಲ್ ತೋರಿಸಿ ಎಲ್ಲ ಇದು ಮಾಡುದು ಎಲ್ಲ ಉಂಟು. ರವಿ ಅಂದ್ರೆ ಹೋಮ್ ಗಾರ್ಡ್ ಅಂತ. ಅವನು ಹೋಮ್ ಗಾರ್ಡ್ ಹೆಸರಿಗೆ ಮಾತ್ರ ಹೋಮ್ ಗಾರ್ಡ್. ಅವನು ಇಲ್ಲಿಗೆ ಹೆಣ್ಣು ಮಕ್ಕಳಿಗೆ ದಾರಿಯಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ. ಅವನ ಮೇಲೆ ತುಂಬಾ ಕೇಸ್ ಉಂಟು ಇಲ್ಲಿ. ಮೊದಲಿ ಅತ್ತೆ ಸಹ ಅವನಿಗೆ ಅವನ ಮೇಲೆ ಯಾರು ಸಹ ಏನು ಆಕ್ಷನ್ ತಗೊಳ್ಳಿಲ್ಲ ಇವತ್ತು ತನಕ. ಅವನು ಹೋಮ್ ಗಾರ್ಡ್ ಆಗಿ ಪೊಲೀಸ್ ಅಂತ ಹೇಳಿ ಜನರಿಗೆ ಅನ್ನ ಲೂಟಿ ಮಾಡ್ತಾನೆ. ಅದೆಲ್ಲ ಉಂಟು ಅವನಿಗೆ. ಇಲ್ಲ ಇಲ್ಲ, ವೈಯಕ್ತಿಕ ಏನು ಕಾರಣ ಇಲ್ಲ. ಖಾಲಿ ಒಂದು ಬೈಕಿನ ವಿಷಯ. ಬೈಕ್ ಅವನು ಕದ್ದಿದ ಬೈಕ್ ಇಲ್ಲದಕ್ಕೆ ನನಗೆ ಕೋಪ ಬಂದೆ, ನಾನು ದೂಡಿದೆ ಅಷ್ಟೇ. ಅದು ಸರಿಯಾಗಿದೆ ವಿಷಯ. ಬೆಳಿಗ್ಗೆ ಬಂದು ಅವನು ಮನೆಯಲ್ಲಿ ಮಾತನಾಡಿದ್ದನ್ನೆಲ್ಲ ಆಗಿದೆ. ಆದರೆ ರಾತ್ರಿ ನಿಸಾನ್ ಎನ್ನುವನನ್ನು ಕರ್ಕೊಂಡು ಬಂದು ನನಗೆ ರಿವಾಲ್ವರ್ ತೋರಿಸಿ. ರಿವಾಲ್ವರ್ ತೋರಿಸಿ ನಿನ್ನನ್ನು ಕೊಂದೆ ಕೊಂತೆ, ನಿನ್ನನ್ನು ಬಿಡುದಿಲ್ಲ ಅಂತ ಹೇಳಿದ್ದಾನೆ. ಹಾಗೆ ಮಾಡಿದ ಮೇಲೆ ಇಲ್ಲಿನ ಊರಿನ ಜನರೆಲ್ಲ ಬಂದಾಗ ಅವನು ಕಂಪ್ಲೇಂಟ್ ಮಾಡ್ತಾನೆ ಹೋಗಿದ್ದ. ಮತ್ತೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಒಳಗಾಕಿಸಿದೆ. ಅವರ ಮೇಲೆ ಕೇಸ್ ಆಗಿದೆ. Today we were watching TV. I and my dad watching match. Then I heard someone knocking the gate, so I went to see. They told me to call Vishwas. I told my dad that someone is calling three members for Vishwas. Then my dad went out. He started speaking nicely. Then suddenly Vishwas came out. Then he kept Nisar kept gun to Vishwas' forehead. Then suddenly we came out, I and my mother. I got to know that he has a gun in his hand. So I couldn't see that because they are my father and my brother. So I went to stop him. I spoke nicely, so, but he didn't listen. He was not in the mood to listen. He was fully drunk and all. And he touched me, was trying to push me and all. So I couldn't bear that. I tried to speak nicely, but he didn't listen. And suddenly he started to speak like he was trying to push and all, and suddenly he told, he saw, many were there who saw that he was holding a gun, and after that we started to scream so much that many more started to come. So they got scared and they told, we are going to complain to police. So even we told that even we can complain, and they went. And now we are getting scared. He can do anything when we are alone. We are girls and he can do anything. So we are getting scared to go out now. So we need that. He should get some punishment for this. He should have some protection. How dare to touch girls? He cannot touch a girl like that. So it's, we are scared that he can do anything anywhere when we are alone. So we need protection for that. He should get a punishment for touching her. He went yesterday. Okay. They have to come now. They didn't. ಆಯ್ತಾ ನೇರಲ್ಲಿ ಇದು ಊರು ಗಾಯ ಓರಿ ಬಂದ ಬಂಡ ತಿಕ್ಕರ ಬಲ್ಲಿ ಆಗ ರೋಗ ಶುರುವಾದ ಕೂಡಾಯ್ ಇಲ್ಲಿ ನೂರ ಕಾರಣನೇ ಪೊಲೀಸ್ ಶಿಕ್ಷೆ ಅಂಡ ಆಗಲು ಹೆಣ್ಣು ಮಕ್ಳು ಹೇಗೆ ರಸ್ತೆಯಲ್ಲಿ ಓಡಾಡೋದು? ಮತ್ತೆ ಶಿಕ್ಷೆ ಕೊಡ್ದು ಮರ ಕಡ್ತಿದ್ರೆ 4 ಲಕ್ಷ ಉಳಾಯ ಪಾಡದೇ ಅಂಚೆ ಇಂಚಕಂಡಿ ಒಕ್ಕಡಿಸಿ ರಾಮಾಶ 10 ಜನಕ್ಕೆ ಉಪಕಾರ ಹೋಗುತ್ತೆ. ಎಂಟ್ಲು ಏತ್ ಕಣ ನೀರು ಎತ್ತ ಆಯ್ತ ಬೆಳೆಯ ಕಣ ನೀರು ದೇಪೋಡ ಕಣ ನೀರು ಹಾ ಇಪ್ಪೋಡ ಆಯ್ತು ಆಯ್ತು ಚೌಕಲು ಬಾಜಿ ಕಕ್ಕ ಅರಮನೆ ಎತ್ತ
ಅವರನ್ನು ಕರೆದದಂತೆ ಹುಡುಗಿಯರು ಮನೆಗೆ ಪೇಪರ್ ಪೇಪರಲ್ಲಿ ಹೇಳಿದ್ದೇನೆ ಜನ ಉಂಟು ಇದ್ದ ಕಾಲಡು ನನಗೆ ಆಶ್ಚರ್ಯ ಆಗುತ್ತೆ. ನಗರದಲ್ಲಿ ಈ ಥರದ ಏನು ಕ್ರಿಮಿನಲ್ ಚಟುವಟಿಕೆಗಳಾಗುತ್ತೆ, ಒಂದು ಮನೆಯೊಳಗಡೆ ಹೊಕ್ಕಿ ಮಾರಕ ಆಯುಧದಿಂದ ಬೆದರಿಸಿ ಹೆಣ್ಣುಮಕ್ಕಳ ಮೇಲೆ ಹಲ್ಲೆ ಆಗುವಾಗ ಪೊಲೀಸ್ ಇಲಾಖೆಯನ್ನು ನಿದ್ರೆ ಮಾಡ್ತಾ ಇದೆ ಎಂಬ ಒಂದು ಪ್ರಶ್ನೆಯನ್ನು ಇನ್ನು ಮಾಸಕ್ಕೆ ಕೇಳ್ತಾ ಇದೆ. ಏನು ಇವತ್ತು 3-4 ದಿನದ ಮುಂಚೆ ಅಥವಾ ಒಂದು 15 ದಿನದ ಮುಂಚೆ ಏನು ನಮ್ಮ ಬಂಟ್ವಾಳದಲ್ಲಿ ನಡೆದಿರುವ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಅಪರಾಧಿಗಳನ್ನು ಹಿಡಿಯುವ ನಿಟ್ಟಿನಲ್ಲಿ ಪೊಲೀಸರಿಗೆ ಏನು ಆಸಕ್ತಿಯನ್ನು ವಹಿಸ್ತಾ ಇದೆ, ಇವತ್ತು ನಡೆದಿರುವ ಗಲಭೆಗೆ ಪೊಲೀಸ್ ಇಲಾಖೆಯ ನಿರ್ಲಿಪ್ತತೆಯ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆಯುಧಗಳನ್ನು ಮಾರಕಾಯುಧಗಳನ್ನು ಹಿಡಿದಿರುವಂಥ ವ್ಯಕ್ತಿಯನ್ನು ಹಿಡಿದು ಅವನನ್ನು ಶಿಕ್ಷೆಗೆ ಗುರಿಪಡಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಇವರು ತೊಡಗಿಸಿಕೊಳ್ಳದಿರುವುದು ಅತ್ಯಂತ ಖಂಡನೀಯ. ಮುಖ್ಯವಾಗಿ ಇವತ್ತಿನ ಪೊಲೀಸ್ ಇಲಾಖೆ ಏನೋ ಅಪರಾಧಿ ಅಂತ ಏನೋ ಆರೋಪವನ್ನು ಹೊತ್ತಿರುವಂಥ ವ್ಯಕ್ತಿ ಇದ್ದಾನೆ, ಇವತ್ತು ಮಾರಕಾಯುಧವನ್ನು ಹಿಡ್ಕೊಂಡಿರುವಂಥ ಅವನ ಜೊತೆಯಲ್ಲಿ ಇಲಾಖೆಗೆ ಸಂಬಂಧಗಳು ಚೆನ್ನಾಗಿದೆ ಅಂತ ಪರಿಸರದಲ್ಲಿ ಕೇಳಲ್ಪಡ್ತಾ ಇದೆ. ಸ್ಥಳೀಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂದರೆ ಸಬ್ಇನ್ಸ್ಪೆಕ್ಟರ್ ಕೂಡ ಆ ವ್ಯಕ್ತಿಯ ಜೊತೆಯಲ್ಲಿ ಸಂಬಂಧವನ್ನು ಉತ್ತಮವಾಗಿ ಸಂಬಂಧವನ್ನು ಹೊಂದಿರುವುದೇ ಈ ಘಟನೆಗೆ ಮೂಲ ಕಾರಣ. ಇಲ್ಲಂತ ಹೇಳಿದಾದರೆ ಈ ವ್ಯಕ್ತಿ ಈ ಥರ ಬಂದು ಏನು ಹೆಣ್ಣುಮಕ್ಕಳ ಮೇಲೆ ಹಲ್ಲೆಗೆ ಕಾರಣ ಆಗ್ತಾನೆ, ಇದು ಇದಕ್ಕೆ ಮೂಲ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ಗಲಭೆಗೆ ಯಾರೇ ಇರಲಿ ಆ ವ್ಯಕ್ತಿಯ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಮೇಲೆ ಪರಿಣಾಮ ವ್ಯತಿರಿಕ್ತವಾಗಬಹುದು. ಗುಂಡ್ ಹೋಮ್ ಗಾರ್ಡ್ ಈಗಾಗಲೇ ನೀವು ನೋಡಿದ್ರಿ ಯಾವ ರೀತಿಯಲ್ಲಿ ಅಲ್ಲಿ ಒಂದು ಹೆಣ್ಮಕ್ಕಳ ಮೇಲೆ ಒಂದು ಕೈಯೇ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ರಿವಾಲ್ವರ್ ಅನ್ನು ಹಿಡ್ಕೊಂಡು ಬೆದರಿಸುವಂತ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಇದು ಕಾಣ್ತಾ ಇರುವಂಥದ್ದು. ಇವರ ಕೈಗೆ ರಿವಾಲ್ವರ್ ಕೊಟ್ಟವರು ಯಾರೋ ಅದಕ್ಕೆ ಅನುಮತಿ ಇದೆಯಾ, ಈ ರಿವಾಲ್ವರ್ ಎಲ್ಲಿಗೆ ಬಂತು ಎಲ್ಲಿಂದ ಬಂತು ಅನ್ನುವಂಥ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೋಬೇಕು. ಎಸ್ ನಮ್ಮ ಜೊತೆ ಅದರಿಂದ ನೊಂದವರು ನಮ್ಮ ಜೊತೆ ಇದ್ದಾರೆ, ವಿಶ್ವಾಸ್ ಅವರು. ವಿಶ್ವಾಸ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜೇಶ್ ಪವಿತ್ರನ್ ಇದ್ದಾರೆ, ಹಿಂದೂ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಯು ಕೂಡ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೀವು ಹೇಳ್ತಾ ಇದ್ರಿ ಬೈಟಲ್ಲಿ ನಾವು ನೋಡಿದ್ವಿ, ಏನು ಘಟನೆ ಆಗಿತ್ತು ಅಲ್ಲಿ ನಿಜವಾಗಿ? ಅಂದರೆ ಅವನು ರಾತ್ರಿ ಬಂದು ನನ್ನನ್ನು ಕೇಳಿದ, ನಾನು ಮಲಗಿದ್ದೆ ಮನೆಯಲ್ಲಿ. ಅದಕ್ಕಿಂತ ಮೊದಲು ಏನಾದರೂ ಅದಕ್ಕೆ ಗಲಾಟೆ ಅಂದರೆ ಅದು ಮೊದಲನೇ ಅದಕ್ಕೆ ಮುಂಚೆ ದಿವಸ ಅಲ್ಲಿ ರವಿ ಅಂತ ಹೋಮ್ಗಾರ್ಡ್ ಇದ್ದಾನಲ್ಲ, ನಾನು ಈವ್ನಿಂಗ್ ನೈಟ್ ಒಂದು 9:00 to 9:30 ಟೈಮ್ಗೆ ಬೈಕ್ ಮನೆಯ ಹೊರಗೆ ಬೈಕಲ್ಲಿ ಕೂತ್ಕೊಂಡಿದ್ದೆ, ನಮ್ಮದೇ ಜಾಗ ನಮ್ಮದೇ ಮನೆ ಹತ್ತಿರ ಹೊರಗೆ ಕೂತ್ಕೊಂಡಿದ್ದೆ. ಅವನು ಬಂದು ದಿನಾಲು ಮಾತನಾಡ್ತಾನೆ ಒಮ್ಮೊಮ್ಮೆ, ಹೇಳಿದ ನಂದು ಅಣ್ಣಂದೊಂದು ಬೈಕ್ ಕದ್ದಿದೆ ಅದು ಹಾಗೇನೆ ಉಂಟು, ನಾನು ಪೊಲೀಸ್ ಅಂತ ಹೇಳಿದ. ನನಗೆ ಗೊತ್ತು ಅವನು ಪೊಲೀಸ್ ಅಲ್ಲ, ನನಗೇನು ಮಾಡಲಿಲ್ಲ. ಅವನು ಈ ಮುಂದೆ ಹಿಂದೆ ನಂಬರ್ ಪ್ಲೇಟ್ ನೋಡಿದ, ನಾನು ಕಲ್ಲ ನಾನು ಹೇಳಿದ್ದು ಇದು ಕದ್ದದು ಗಾಡಿ ಅಲ್ಲ, ನಾನು ಕಷ್ಟಪಟ್ಟು ದುಡಿದು ತೆಗ್ದದ್ದು ಗಾಡಿ ಅಂತ ನಾನು ಮತ್ತೆ ಅವನಿಗೆ ಕೋಪದಲ್ಲಿ ದೂಡಿದೆ. ಮತ್ತೆ ನೆಕ್ಸ್ಟ್ ಡೇ ಅವನು ಮಾರ್ನಿಂಗ್ ಮನೆಗೆ ಬಂದು 6:00 ಅಂಕಲ್ ನನ್ನ ಚಿಕ್ಕಪ್ಪನ ಹತ್ರ ಹೇಳಿ ಅವನು ನನಗೆ ದೂಡಿದ್ದಾನೆ ಹಾಗೆ ಅಂತ ಹೇಳಿದ್ದ. ನಾನು ಕಂಪ್ಲೇಂಟ್ ಮಾಡ್ಲಿಕ್ಕಿದ್ದೆ ಮಾಡಲಿಲ್ಲ ಅಂತ ಹೇಳಿದ. ಓಕೆ ಅಂಕಲ್ ಹೇಳಿದ್ದು ಈಗ ಸರಿ ಆಯ್ತಲ್ಲ, ಅವನು ನನ್ನ ಹತ್ರ ಸಾರಿ ಕೇಳಿಸಿದ್ರು, ನಾನು ಸಹ ಸಾರಿ ಹೇಳಿದೆ. ಕಾಂಪ್ರಮೈಸ್ ಆಯ್ತು. ಸೇಮ್ ಅದು ಈವ್ ನೈಟ್ 9:10:30 ಟೈಮ್ಗೆ
ನಿಸಾರ್ ಎನ್ನುವ ಬಂದ, ಅವನ ಸಂಬಂಧ ಇದ್ದಾನೆ ರವಿ ಸರ್. ನಿಸಾರ್ ಅನ್ನುವಂತ ಏನಾಗ್ಬೇಕು, ಯಾರ ಒಟ್ಟಿಗೆ? ರವಿ ಒಟ್ಟಿಗೆ ಬಂದಿದ್ದಾನೆ, ರವಿ ಒಟ್ಟಿಗೆ ಬಂದಿದ್ದಾನೆ. ಅವನು ಬಂದು ನನ್ನ ಅಂಕಲ್ ಹತ್ರ ಮಾತನಾಡ್ತಾ ಇದ್ದ, ಚಿಕ್ಕಪ್ಪನ ಹತ್ರ ಮಾತನಾಡ್ತಾ ಇದ್ದ, ನನ್ನನ್ನು ಕೇಳ್ತಿದ್ದ. ನನಗೆ ಗೊತ್ತು, ನಾನು ರೂಮೊಳಗಿದ್ದೆ. ಮತ್ತೆ ನಾನು ಹೊರಗೆ ಬಂದೆ. ಮತ್ತೆ ಹೊರಗೆ ಬಂದ ತಕ್ಷಣ ನಾನು ಹೇಳಿದೆ, ಎಂತ ವಿಷಯ, ಮನೆಗೆ ಯಾಕೆ ಬಂದದ ಅಂತ ಹೇಳಿದೆ. ಅದಕ್ಕೆ ಅವನು ಮಾತನಾಡಿ, ನೀನು ಅವನಿಗೆ ಹೊಡೆದಿದೀಯ ಅಂತ ಹೇಳಿ ಸೀದಾ ರಿವಾಲ್ವರ್ ತೆಗೆದು ನನ್ನ ಫೋರ್ಹೆಡ್ಗೆ ಇಟ್ಟ. ಫೋರ್ಹೆಡ್ಗೆ ನಾನು ಸಹ ಹೆದರಿದೆ ಸ್ವಲ್ಪ. ರಿವಾಲ್ವರ್ ಇಟ್ಟರೆ ಯಾರಾದರೂ ಹೆದರ್ತಾರೆ, ಹೆದರಿ ನಾನು ಸ್ವಲ್ಪ ಹಿಂದೆ ಹೋದೆ. ಮತ್ತೆ ನನ್ನ ತಂಗಿಯಂದ್ರು ಬಂದು, ತಂಗಿಯಂದ್ರು ಬಂದ್ರು, ಅವರು ರಿವಾಲ್ವರ್ ನೋಡಿ ಅವರು ಹೆದರಿ ಅವರು ಹೇಳಿದ್ರು, ನೀವು ಹೋಗಿ ಇಲ್ಲಿಂದ, ಗಲಾಟೆಯನ್ನು ಮಾಡೋದು ಬೇಡ, ನೀವು ರಿವಾಲ್ವರ್ ಎಂದು ನೀನು ಎಲ್ಲಿ ರಿವಾಲ್ವರ್ ಹಿಡಿದು ಯಾರಿಗೆಂದ. ಆಗ ಅವರ ಎದೆ ಮೇಲೆ ಕೈ ಮಾಡಲಿಕ್ಕೆ ದೂಡಿದ ಈಗೆಲ್ಲ. ಅದು ಒಂದು ತಪ್ಪೇ, ಯಾಕಂದ್ರೆ ಹೆಂಗ್ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿ ತಪ್ಪಲ್ಲ. ಹೌದು, ಅದಕ್ಕಾಗಿ ಮತ್ತೆ ಎಲ್ಲ ಜನ ಸೇರಿದ್ರು, ನಮ್ಮ ಊರವರೆಲ್ಲ ಸೇರುವಾಗ ಉಂಟಲ್ಲ, ಸಾಕ್ಷಿದ್ದ ನೋಡಿದವರಿದ್ದ ನನ್ನ ಹೆಡ್ಗೆ ಫೋರ್ ಗನ್ ಇಟ್ಟು ಗನ್ ಇಟ್ಟದ್ದು. ಹಾಗೆ ನೋಡುವಾಗ ಮತ್ತೆ ಸೇರುವಾಗ ಅವನು ಕಂಪ್ಲೇಂಟ್ ಕೊಟ್ಟದಂತ ಓಡಿದ, ಕಂಪ್ಲೇಂಟ್ ಕೊಡ್ತಾನೆ ಹೋಗಿ. ಹೌದು, ಅದೇ ದಿನ ರಾತ್ರಿ ಮತ್ತೆ ಹೋದೆವು ನಾವು ಸಹ. ಅವನ್ ಸಹ ಇದ್ದಾನೆ ಅಲ್ಲಿ. ನಾವು ಹೋಗಿ ಹೋಗಿದ್ಮೇಲೆ ರಿವಾಲ್ವರ್ ಅವನು ಏರಿಗೆ ಕೊಟ್ಟಿದ್ದಾನೆ ಬೇರೆಯವರಿಗೆ, ರಿವಾಲ್ವರ್ ತೋರಿಸ್ಲಿಲ್ಲ ಅವ. ಹಾಗೆ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅವರನ್ನು ಅರೆಸ್ಟ್ ಮಾಡಿದ್ರು ಅವರು. ಅಷ್ಟೇ ಆಗಿರುವಂತದ್ದು ಅಲ್ಲ, ರಿವಾಲ್ವರ್ ಎಲ್ಲಿಂದ ಬಂತು, ಅದರ ವಿಚಾರಣೆ ಇನ್ನೂ ನಡೆದಿಲ್ಲ ಪೊಲೀಸ್ ಠಾಣೆಯಲ್ಲಿ. ಪೊಲೀಸ್ ಠಾಣೆಯಲ್ಲಿ ಏನು ನಡೆದಿಲ್ಲ. ಹಾಗಾದ್ರೆ ಯಾರು ನೀವು ನಾಳೆ ರಿವಾಲ್ವರ್ ಯಾರಾದ್ರೂ ಇಟ್ಕೊಂಡು ಬಂದು ಯಾರ ಹಣೆಗೆ ಇಡಬಹುದು? ಹಾಗಾದ್ರೆ ರಾಜೇಶ್ ಪವಿತ್ರನ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಜವಾಗಿ ಗೂಂಡಾಗಿರಿ ಅನ್ನುವಂಥದ್ದು ಈಗ ಮಂಗಳೂರಲ್ಲಿ ಮತ್ತೊಮ್ಮೆ ತಲೆ ಎತ್ತಾ ಇದೆಯಾ ಅನ್ನತ್ತದೆ? ಈಗ ನೋಡಿ, ನಾನು ಪ್ರಾರಂಭ ಮಾಡಬೇಕಾದ್ರೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೂ ಮಹಾಸಭಾ, ನಾನು ಹಿಂದೂ ಮಹಾಸಭಾನ ಪ್ರತಿನಿಧಿಸ್ತಾ ಬರ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸ್ವತಂತ್ರ ಪೂರ್ವದಿಂದ ಇಲ್ಲಿಯವರೆಗೆ ನಮ್ಮ ಸ್ವತಂತ್ರ ಪೂರ್ವದಿಂದ ನಮ್ಮ ಎಲ್ಲ ಸ್ವತಂತ್ರ ಹೋರಾಟಗಾರರು ಯಾರು ನಮ್ಮ ಪಕ್ಷ ಕಟ್ಟಿದ್ರು ಅವತ್ತಿಂದ ಇಲ್ಲಿಯವರೆಗೆ ನಾವು ಒಂದೇ ಒಂದು ಪ್ರತಿಪಾದನೆ ಮಾಡ್ತಾ ಬಂದಿರುವಂಥದ್ದು, ಈ ದೇಶದಲ್ಲಿ ಇರೋರು ಎಲ್ಲ ಹಿಂದೂಗಳು ಅಂತ. ಇವತ್ತು ನನ್ನ ಪಕ್ಕದಲ್ಲಿ ಕೂತಿರೋರು, ಅವರು ಕ್ರಿಶ್ಚಿಯನ್ ಇರ್ಬೋದು ಅವರ ಪ್ರಕಾರ, ನಮ್ಮ ಪ್ರಕಾರ ಅವರೊಬ್ಬ ಹಿಂದೂ ಅಂತ. ಯಾಕಂದರೆ ಹಿಂದೂ ಒಂದು ಧರ್ಮ ಅಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳಿರುವಂಥದ್ದು, ಈ ದೇಶದ ಜೀವನ ಪದ್ಧತಿ ಅದು. ಆದ್ದರಿಂದ ಇಲ್ಲಿರೋರು ಎಲ್ಲರೂ ಹಿಂದೂಗಳು ಅಂತ ನಮ್ಮ ಭಾವನೆ. ಇದು ಇವತ್ತು ಇವರಿಗೆ ಆಗಿದೆ, ನಾಳೆ ಇನ್ನೊಬ್ಬರಿಗೆ ಆಗ್ಬೋದು. ಅಲ್ಲಿ ನಡೆದಿರುವ ಘಟನೆ ಏನಿದೆ ಅದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ನಿನ್ನೆ ರಾತ್ರಿ ನನಗೂ ಕೂಡ ಕರೆ ಬಂದಾಗ ನಾನು ತಕ್ಷಣ ಅಲ್ಲಿಗೆ ಸ್ಪಂದನೆ ಮಾಡಲಿಕ್ಕೆ ಆಗಲಿಲ್ಲ. ಅದು ನನ್ನಿಂದ ಏನು ಮಾಡಬೇಕು ನಾನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದೀನಿ. ಇವತ್ತು ಬೆಳಿಗ್ಗೆ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಇರ್ಬೋದು, ನವೀನ್ ಕುಮಾರ್ ಅವರು, ನಮ್ಮ ರಾಜ್ಯ ವಕ್ತಾರರು ಕೂಡ ಸ್ಥಳದಲ್ಲಿದ್ದರು. ಅವರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋದಾಗ ನಾನು ಕೂಡ ನಮಗೆ ಎಷ್ಟು ಸಾಕಷ್ಟು ಯಾವ ರೀತಿಯಲ್ಲಿ ನಾವು ಅಲ್ಲಿ ಎನ್ಕ್ವೈರಿ ಮಾಡಲಿಕ್ಕಾಗತ್ತೆ ಅದು ಎನ್ಕ್ವೈರಿ ಮಾಡಿದ್ವಿ, ಸ್ಥಳೀಯರ ಹತ್ರ ಮಾತಾಡಿದ್ವಿ. ಎಲ್ಲ ಮಾಡಿದಾಗ ಒಂದು ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆ ರವಿ ಅಂತ ಯಾರು ಹೋಮ್ಗಾರ್ಡ್ ಇದ್ದಾರೆ ಅವ್ರ ಬಗ್ಗೆ ನಾವು ತುಂಬ ಕೇಳಿದ್ವಿ. ಅವ್ರ ಹಿಂದೆನೂ ಕೂಡ ಆ ಹೆಸರು ಬೇರೊಂದು ವಿಚಾರದಲ್ಲಿ ಕೇಳಿ ಬಂದಿತ್ತು. ನೋಡಿದಾಗ ಅವನು, ನೀವೇನು ಹೀಗೆ ಹೆಡ್ಲೈನ್ ಕೊಟ್ಟಿದ್ದೀರಿ ಗೂಂಡಾ ಹೋಮ್ಗಾರ್ಡ್, ಬಹುಶಃ ಅದಕ್ಕಿಂತ ಬೇರೇನಾದರೂ ಕೊಡಬೇಕು. ಯಾಕಂತೇಳಿದರೆ ಅದು ತುಂಬ ಸಣ್ಣ ಮಟ್ಟದ ಹೆಸರಾಗುತ್ತೆ. ರೋಲ್ ಕಾಲ್ ಮಾಡುವಂಥದ್ದು ಇರ್ಬೋದು, ಮತ್ತು ಅನುಚಿತವಾಗಿ ವರ್ತನೆ ಮಾಡೋದಿರ್ಬೋದು, ಮತ್ತೊಂದು ಈ ರೀತಿ ಅದು ನಡೀತಾ ಬರ್ತದೆ. ಆ ಹಲವಾರು ಕಂಪ್ಲೇಂಟ್ಗಳು ಕೂಡ ದಾಖಲಾದರೂ ಕೂಡ ಪೊಲೀಸ್ ಅಂತ ಹೇಳಿ ಹೆದರಿಸುವಂಥ, ಮತ್ತು ನೋಡಿ ಜನಸಾಮಾನ್ಯ ಪೊಲೀಸ್ ಅಂತ ಹೇಳಿದ್ರೆ ಭಯ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಿಸಾರ್ ಅಂತ ಏನು ಆ ಮುಸ್ಲಿಂ ಹುಡುಗ ಇದ್ದಾನೆ, ಅವನ ಮೇಲೂ ಕೂಡ ಹಲವಾರು ಕೇಸುಗಳಿದೆ. ಹಲವಾರು ಕೇಸುಗಳು ಮಾತ್ರ ಅಲ್ಲ, ಅವರು ಇಡೀ ಪೊಲೀಸ್ ಸ್ಟೇಷನಲ್ಲಿ ಕೆಲವೊಂದು, ನಾನು ಎಲ್ಲ ಪೊಲೀಸ್ಗಳ ಜೊತೆ ಹೇಳೋದ್ರೆ, ಯಾಕಂದ್ರೆ ನಾನು ಈಗಾಗಲೇ ACP ಇರ್ಬೋದು, DCP ಇರ್ಬೋದು, ಕಮಿಷನರ್ ಇರ್ಬೋದು, ಅದರ ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ನಮಗೆ ಒಳ್ಳೆ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ, ನಮಗೆ ಕೂಡ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಅವ್ರ ಜೊತೆ ಇದ್ದಾರೆ, ಮತ್ತು ಅವ್ರ ಜೊತೆ ಸೇರ್ಕೊಂಡು, ನನಗೆ ಗೊತ್ತಿಲ್ಲ ಯಾವ ಉದ್ದೇಶಕ್ಕೆ ಅವ್ರ ಜೊತೆ ಇದ್ದಾರೆ ಅಂತೇಳಿ. ನಾನು ಹೆಸರುಗಳು ಗೊತ್ತಿದೆ ಆದರೆ ಹೇಳೋದು ಬಹುಶಃ ನಾನು ಸಾರ್ವಜನಿಕವಾಗಿ ಹೆಸರು ಹೇಳಬಾರ್ದು. ಆದ್ದರಿಂದ ಈ ಕಾರ್ಯಕ್ರಮ ಬಹುಶಃ ಅವ್ರನ್ನ ಗಮನಿಸಿದ್ರೆ ಮುಂದೆ ಸರಿಯಾಗಬೇಕು ಅನ್ನೋ ಉದ್ದೇಶ. ತಾವು ಹೇಳ್ತಾ ಇರುವಂತೆ ಪೊಲೀಸ್ ಅಧಿಕಾರಿಗಳು ಕೂಡ, ಅಧಿಕಾರಿಗಳಂತೂ ಹೇಳಕ್ ಬರೋದಿಲ್ಲ, ಯಾರೋ ಒಬ್ರು ಮಾಡಿದಕ್ಕೆ ಇಡೀ ಪೊಲೀಸ್ ವರ್ಗಕ್ಕೆ ಏನ್ ಮಾಡ್ತೀವಿ ಅಲ್ವಾ. ಆದ್ರಿಂದ ನಿಸಾರ್ ಅಂತ ಏನು ಅವನು ಫೋರ್ ಹೆಡ್ಗೆ ಗನ್ ಇಟ್ಟಿದ ಅಂತ ಹೇಳಿದ್ರೆ, ಬಹುಶಃ ನಾವು ಈ ಹಿಂದೆ ನಡೆದ ಘಟನೆಗಳು ನೋಡಿ ನೀವು. ರಾಜೇಶ್ ಅವರೇ, ನಿಮ್ಮ ಹತ್ರ ಮಾತಾಡ್ತೀನಿ, ಒಂದು ಪುಟ್ಟ ವಿರಾಮ ತೆಗೆದುಕೊಡ್ಬೇಕು. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಗೂಂಡಾ
ಹೋಮ್ ಗಾರ್ಡ್ ಅನ್ನುವಂಥ ಬಗ್ಗೆ ಅವರು ಹೇಳ್ತಾ ಇದ್ರು, ಯಾವ ರೀತಿಯಲ್ಲಿ ಆ ಒಂದು ಈ ಪ್ರಕರಣಕ್ಕೆ ತಿರುವು ಅನ್ನುವಂಥದ್ದು ಆಯಿತು ಅನ್ನುವಂಥದ್ದು ತಾವು ನೋಡ್ತಾ ಇದ್ರಿ. ಹೋಮ್ ಗಾರ್ಡ್ನ ಕೈಯಲ್ಲಿ ರಿವಾಲ್ವರ್ ಎಲ್ಲಿಂದ ಬಂತು, ನಿಸಾರ್ ಅನ್ನುವ ಯಾಕೆ ತಲೆ ಮೇಲೆ ಇಟ್ಟಿರುವಂಥದ್ದು, ಹಣೆ ಮೇಲೆ ಇಟ್ಟ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ. ಎಸ್, ಮಾತು ಮುಂದುವರಿಸ್ತೇನೆ. ಎಸ್ ರಾಜೇಶ್ ಅವರು, ಈಗಾಗಲೇ ಹೇಳ್ತಾ ಇದ್ರಿ ತಾವು, ನೀವೀಗ ಹೇಳಿದ್ರಿ ಹೋಮ್ ಗಾರ್ಡ್ನ ಕೈಯಲ್ಲಿ ರಿವಾಲ್ವರ್ ಇದ್ದ, ಇದು ಹೋಮ್ ಗಾರ್ಡ್ನ ಕೈಯಲ್ಲಿ ರಿವಾಲ್ವರ್ ಕ್ಕಿಂತ ನಿಸಾರ್ ಅನ್ನೋ ಯುವಕನ ಕೈಯಲ್ಲಿ ಇರುವಂತ ರಿವಾಲ್ವರ್ ಇದು. ಅದು ಹೇಗೆ ಬಂತು ಈಗ ನೋಡಿ, ನಾನು FIR ಕಾಪಿ ನನ್ನ ಮುಂದೆನೇ ಇದೆ. ಆಮೇಲೆ ಅದರಲ್ಲಿ ಇರುವಂತದ್ದೆಲ್ಲ ನೋಡಿದ್ರೆ ಅಂಡರ್ ಸೆಕ್ಷನ್ 447504 ಅಂತ ತುಂಬಾ ಹಾಕಿದ್ದಾರೆ, ಎಲ್ಲವೂ ಕೂಡ ಬೇಲೇಬಲ್. ಅದು ಇನ್ನು ಅದು ಮ್ಯಾಜಿಸ್ಟ್ರೇಟ್ ಅವರ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ, ಅದಕ್ಕೆ ಬೇಲ್ ಕೊಡಬೇಕಾ? ಅಂಡ್ ಆರ್ಮ್ ಸೆಕ್ಷನ್ ಅಂತ ಹಾಕಿದ್ದಾರೆ, 25A 25B ಅಂತ ಹಾಕಿದ್ದಾರೆ. ಅಗೇನ್ ಇಟ್ ಈಸ್ ಬೇಲೇಬಲ್. ಆದ್ರಿಂದ ನನ್ನ ಒಂದು ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬ ಜನಸಾಮಾನ್ಯನಿಗೆ ರಸ್ತೆಯಲ್ಲಿ ನಡೆದಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಪ್ರಜಾಪ್ರಭುತ್ವ ಇದು? ಇವತ್ತಿನ ಒಂದು ಸರಕಾರ ಇರಬಹುದು ಅಥವಾ ಹಿಂದಿನ ಸರಕಾರ ಇರಬಹುದು, ನಾನು ಹಿಂದಿನಿಂದಲೂ ಕೂಡ, ಯಾಕಂತೇಳಿ ಹಿಂದೂ ಮಹಾಸಭಾ ಆತಂಕವಾದ ಅಳಿಸಿ ದೇಶ ಉಳಿಸಿ ಅಂತ ಘೋಷಣೆಯಿಂದ ಈ ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾ ಬಂದಿರುವಂಥದ್ದು ನಾವು. ಜೊತೆಗೆ 2 ದಿನಗಳ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲೆಗೆ ಭೇಟಿ ಕೊಟ್ಟಾಗಲೂ ಕೂಡ ಅವರು ನೇರವಾಗಿ ಹೇಳಿದ್ದಾರೆ, ಈ ಕರಾವಳಿ ಅಂತ ಏನು ಈ ಪ್ರದೇಶ ಇದೆ, ಇವತ್ತು ಉಗ್ರಗಾಮಿಗಳ ಚಟುವಟಿಕೆ ನಡೀತಿರುವಂತ ಕೇಂದ್ರ ಅಂತ. ಅದಕ್ಕೆ ಪೂರಕವಾದ ವಿಚಾರಗಳು ನಮ್ಮ ಮುಂದೆ ಇರುವಂತದ್ದು, ಯಾಸೀನ್ ಭಟ್ಗಳಿಂದ ಹಿಡ್ಕೊಂಡು ನಡೆದಂತ ಎಲ್ಲಾ ಘಟನೆಗಳು. ಇತ್ತೀಚೆ ನಡೆದ ಏನು ಶರತ್ ಪೂಜಾರಿ ಅವರ ಹತ್ಯೆ ಇರಬಹುದು, ಆದರೆ ಹಿಂದೆ ಅಶ್ರಾಫ್ ಅಂತ ಏನು ಮುಸ್ಲಿಂ ಹುಡುಗನ ಕೊಲೆ ಇರಬಹುದು, ಆ ಕೊಲೆಗೆ ಸಂಬಂಧಪಟ್ಟಂತೆ ಆ ಏನು ಗೊತ್ತಿಲ್ಲದ ಒಬ್ಬ ಹುಡುಗ ನಮಿತ್ ರಾಜ್ ಬಂಟ್ವಾಳದಿಂದ ಬರಬೇಕು, ಅವನ ಮೇಲೆ ಆದಂತ ಮಾರಣಾಂತಿಕ ಹಲ್ಲೆ, ನಾನು ಅವರ ಮನೆಗೆ ಭೇಟಿ ಕೊಟ್ಟಿದ್ದೇನೆ. ಈ ವಿಚಾರಗಳು ನೋಡಿದಾಗ ಇವತ್ತು ಕೂಡ ಅದರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿ, ಅಂದ್ರೆ ಇರುವ ಸರ್ಕಾರ ಆಳುವ ಸರ್ಕಾರ ಈ ಜನಪ್ರತಿನಿಧಿಗಳು ಎಲ್ಲವನ್ನೂ ರಾಜಕೀಯ ಮಾಡ್ತಾ ಇದ್ದಾರೆ. ಈ ಶವಯಾತ್ರೆಯಿಂದ ಹಿಡ್ಕೊಂಡು ಹಲ್ಲೆಗಳು ಕೊಲೆಗಳು ಎಲ್ಲವೂ ರಾಜಕೀಯ ಪ್ರೇರಿತ ಅಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದ್ರೆ ಇದರಲ್ಲಿ ಅನುಭವಿಸೋರು ಮಾತ್ರ ಕಾರ್ಯಕರ್ತರು. ಆದ್ರಿಂದ ಅವ್ರಿಗೆ ಇವತ್ತು ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಯಾರು ಇಲ್ಲ. ಹಾಗೆ ಅದೇ ರೀತಿಯಲ್ಲಿ ಶರತ್ ಶವಯಾತ್ರೆ ವೇಳೆ ಇದು ಕಲ್ಲು ತೂರಾಟ ಆಯ್ತು. ಆ ಕಲ್ಲು ತೂರಾಟದಲ್ಲಿ ಇವತ್ತು ಕೂಡ ಹಿಂದೂ ನಾಯಕರುಗಳ ಮೇಲೆ ಕೇಸ್ಗಳಾಗಿವೆ. ಕೆಲವೊಂದು ಕಡೆ ಮುತಾಲಿಕ್ ಜವರ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲು ಮಾಡ್ತಾರೆ. ನಾನು ಪೊಲೀಸ್ ಇಲಾಖೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾವು ಕಂಪ್ಲೇಂಟಲ್ಲಿ ಇವರು ಕೊಟ್ಟಿದ್ದಾರೆ, ನನ್ನ ತಲೆಗೆ ರಿವಾಲ್ವರ್ ಇಟ್ಟಿದ್ದಾರೆ ಅಂತ ಹೇಳಿ. ರಿವಾಲ್ವರ್ ಎಲ್ಲಿದೆ? ರಿವಾಲ್ವರ್ನ ವಿಚಾರಣೆ ಇಲ್ಲ. ನಿಮ್ಮ ಚಾನೆಲ್ ಒಳಗಡೆ ಬರಬೇಕಾದ್ರೆ ನನಗೆ ಕಮಿಷನರ್ ಆಫೀಸಿಂದ ಬಂದಂತ ವಿಚಾರ ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ. ಇದು ಬೋಗಸ್ ಕೇಸ್ ಅಂತ ಕೆಲವು ಪೊಲೀಸರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ನಮಗೂ ಕೂಡ ಹಿಡಿತಾ ಇದೆ ಎಲ್ಲರ ಮೇಲೆ, ನಮ್ಗೆ ಗೊತ್ತಿದೆ ಎಲ್ಲಿ ಏನು ಅಂತ. ಆದ್ರಿಂದ ಅಲ್ಲಿಂದ ಬಂತು ಇದು ಬೋಗಸ್ ಕೇಸ್ ಅಂತ ಹೇಳುವಂಥ, ಇದ್ರ ಸತ್ಯಾಸತ್ಯ ನನಗೆ ಗೊತ್ತಿಲ್ಲ. ನಾನು ಇದು ಹೊರಗಾದ್ಮೇಲೆ ನಾನು ಅದನ್ನು ನೋಡ್ತೀನಿ ಅದೇನು ಅಂತ. ಆದರೆ ಎಲ್ಲಿಯ ಮಟ್ಟಕ್ಕೆ ನಮ್ಮ ಒಂದು ವ್ಯವಸ್ಥೆ ಇದೆ ಅಂತ ನಾವು ನೋಡ್ಬೇಕು. ಯಾಕಂತೇಳಿದ್ರೆ ಇಲ್ಲಿ ಇರೋರು ಹಿಂದೂ ಆಗಿದ್ರೆ, ಇವರು ಹಿಂದೂವೇ ನನ್ನ ಪ್ರಕಾರ, ಆದ್ರೆ ಅವರು ಫಾಲೋ ಮಾಡದಿರೋ ಅವರ ವಿಚಾರಕ್ಕೆ ಬಿಟ್ಟಿರೋದು ಅದು. ಆದ್ರೆ ಇಲ್ಲಿ ಒಬ್ಬ ಇನ್ನೊಬ್ಬ ರಾಜೇಶೋ ಇನ್ನೊಬ್ಬ ನವೀನೋ ಯಾರೋ ಕೂತಿದ್ರೆ ಅವರ ಮೇಲೆ ಆಗಿರುವಂತ ಕೇಸ್ಗಳೆಷ್ಟಾಗ್ತಾ ಇತ್ತು. ಅದೇ ನಿಸಾರ ಜಾಗದಲ್ಲಿ ಬೇರೆ ಯಾರೋ ನವೀನೋ ರಾಜೇಶ್ ಇದ್ರೆ ಏನ್ ಮಾಡ್ತಾ ಇದ್ರು ಇವರು? ನಾವು ಪ್ರಶ್ನೆ ನಮ್ಮನ್ನ ನಾವು ಕೇಳ್ಕೋಬೇಕು. ಆದ್ರಿಂದ ನಾನು ಈ ಇಲ್ಲಿ ಜಿಲ್ಲಾಡಳಿತ ಇರ್ಬೋದು ಸರ್ಕಾರಕ್ಕೆ ಇರ್ಬೋದು ಹೇಳುವಂತ ವಿಚಾರ ಇಷ್ಟೇ, ನಮ್ಮಲ್ಲಿ ಕ್ಷಮೆಗೆ ಒಂದು ಮಿತಿ ಇದೆ. ನಾವು ಹಿಂದೂ ಮಹಾಸಭಾ ಒಂದು ಹಿಂದೂ ರಾಜಕೀಯ ಪಕ್ಷ ಆದರೂ ಕೂಡ ನಮ್ಮ ಉದ್ದೇಶ ಎಲ್ಲರೂ ಒಟ್ಟಿ ಕೂಡಿ ಬಾಳಬೇಕು, ಈ ದೇಶದಲ್ಲಿ ಇರೋರು ಹಿಂದೂಗಳು ಅಂತ ವಿಚಾರ. ನಮಗೆ ಬಾಳ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಆದರೆ, ನಮ್ಮ ಕಾನೂನಲ್ಲಿ ನಮ್ಮನ್ನು ಕಾಪಾಡುವಂಥ ಕಾನೂನಿಗೆ ಶಕ್ತಿ ಇಲ್ಲ ಅಂತಾದರೆ ಆಮೇಲೆ ನಮ್ಮ ವ್ಯವಸ್ಥೆ ನಾವು ಮಾಡಬೇಕು ಅಲ್ವಾ? ಮಾಡಲೇಬೇಕಾಗತ್ತೆ. ನಮ್ಮ ಹೆಣ್ಣು ಮಕ್ಕಳ ಮೇಲೆ, ಈಗ ಇವರ ಮನೆಯಲ್ಲಾದಂತ ಹೆಣ್ಣು ಮಗಳು ಇರ್ಬೋದು, ನಮ್ಮ ಮನೆ ಇರು, ನಾವೆಲ್ಲ ಒಂದೇ ಒಂದು ಈ ಭೂಮಿ ಮೇಲೆ ಇರಬೇಕಾದ್ರೆ ನಾಳೆ ನಮ್ಮ ಮನೇಲಿ ನಡೆಯಬಹುದು. ಹಾಗಾದ್ರೆ ಅದಕ್ಕೆ ಏನು ಅಲ್ಲ ಪೊಲೀ ಈಗ ಏನು ಪೊಲೀಸ್ ಅವರು ಯಾರೋ ಅವ್ನು ಇವರು ಬರ್ದಿದ್ದಾರೆ ಅಥವಾ ಇದನ್ನು ವಿಚಾರಣೆ ಮಾಡುವಂತ ಆಫೀಸರ್ ಇರ್ಬೋದು, ಅವ್ರ ಮನೆಯಲ್ಲಿ ನಡೀತಾ ಇದ್ರೆ ಏನ್ ಮಾಡ್ತಾ ಇದ್ರು? ಇತ್ತೀಚಿನ ದಿನಗಳಲ್ಲಿ ಪಣಂಬೂರ್ನ ಒಂದು ವ್ಯಾಪ್ತಿಯಲ್ಲಿ ಒಂದು ಸಣ್ಣ ವಿಚಾರ ನಡೀತು, ಅದು ಪೊಲೀಸ್ಗೆ ಸಂಬಂಧಪಟ್ಟ ಅವರ ಫ್ಯಾಮಿಲಿ ಮೆಂಬರ್ಗೆ ನಡೆದಿರುವಂತ ಒಂದು ವಿಚಾರ. ಆ ವ್ಯಕ್ತಿಯನ್ನು ಯಾವ ರೀತಿ ಮಾಡಿದ್ರು ಅಂತ ನನ್ಗೆ ಗೊತ್ತಿರುವಂತ ವಿಚಾರ. ಆದ್ರೆ ಮಾನವೀಯತೆ ನೆಲೆಯಲ್ಲಿ ಬಿಟ್ಟು ಕಳಿಸಿದ್ದಾರೆ, ಅವನ ಮೇಲೆ ಎಷ್ಟೋ ಕೇಸ್ಗಳಾಗಬೇಕು, ಅದು ಕೂಡ ಒಬ್ಬ ಮುಸ್ಲಿಂ ಯುವಕ. ಆಮೇಲೆ ಈ ನಿಸಾರಮ್ಮ ಯಾರು ವ್ಯಕ್ತಿ ಇದ್ದಾರೆ, ಅವರ ಏನು ಅವರ ಚಾರಿತ್ರೆ ತೆಗೆದು ನೋಡಿ, ಏನು ಒಳ್ಳೆ ಚಾರಿತ್ರೆ ಇಲ್ಲ, ಹಲವಾರು ಕೇಸ್ಗಳಿದೆ. ಆಮೇಲೆ ಕೂಳೂರು ಮಂಗಳೂರಿನ ಕೂಳೂರಿನ ಏನು ಜಾಗ ಇದೆ,
ಅಲ್ಲಿಂದ ಎಲ್ಲಾ ಕಡೆಗೂ ಗಾಂಜಾಗಳ ಸಪ್ಲೈ ಇರಬಹುದು. ಮತ್ತೊಂದು ತುಂಬಾ ಇದೆ, ಕೊಟ್ರೆ ಎಲ್ಲರನ್ನು ಬಿಡ್ತಾರೆ ಇಲ್ಲಿ ಪೊಲೀಸ್ನವರು. ನೋಡಿ, ನಾನು ನೇರವಾಗಿ ಪೊಲೀಸ್ನವರ ಮೇಲೆ ಆರೋಪ ಮಾಡಿ, ಯಾಕಂದ್ರೆ ನಾನು ನೋಡ್ಲಿಲ್ಲ ಪೊಲೀಸ್ನವ್ರು ದುಡ್ಡು ತಗೊಳ್ಳೋದು, ನಾನು ನೋಡ್ಲಿಲ್ಲ. ಯಾಕಂದ್ರೆ ಗಾಂಜಾ ವಹಿವಾಟು ಮಾಡ್ತಾ ಇದ್ರ ಅಂದ್ರೆ ಇಷ್ಟು ರಾಜಾರೋಷವಾಗಿ ತಿರ್ತಾ ಇದ್ರ ಅಂದ್ರೆ ಅವರ ಹತ್ತು ಇರ್ಬೇಕಲ್ಲ, ಅವರ ಇರ್ಲೇಬೇಕು. ಇದೊಂದು ಕಾಮನ್ ಥಿಂಕಿಂಗ್, ಅದು ಯಾರಿಗೂ ಅರ್ಥ ಆಗತ್ತೆ. ಇವತ್ತಿನ ರಾಜಕೀಯ ಇರಬಹುದು, ಮತ್ತೊಂದು ಇರಬಹುದು, ಎಲ್ಲವೂ ಕೊಳ್ತು ನಾರ್ತಾ ಇದೆ. ಆದ್ರಿಂದ ಈ ಆಳುವ ಸಮಾಜ ಏನು ಸರ್ಕಾರಕ್ಕೆ ಮಾತ್ರ ಬೈದ್ರೆ ಸಾಕಾಗಲ್ಲ. ನಮ್ಮ ರಾಜ್ಯದಲ್ಲಿ ಏನು ವಿರೋಧ ಪಕ್ಷ ಎಲ್ಲಿದೆ ಅಂತ ನಾನು ಕೇಳ್ತಾ ಇದ್ದೇನೆ. ಅದು ಇದ್ದು ಇಲ್ದಂಗೆ ಇರೋದ್ರಿಂದಾನೆ ಇವೆಲ್ಲ ಬರ್ತಾ ಇರೋದು. ಆದ್ರಿಂದ ನಾನು ನಡೆದ ಜಿಲ್ಲೆಯಲ್ಲಿ ನಡೆದಂತ ಏನು ಈ ಕೋಮು ದಳ್ಳೂರಿ ಇರ್ಬೋದು, ಇವಾಗ ಪ್ರಸ್ತುತ ಕೋಮು ಸೂಕ್ಷ್ಮ ಪ್ರದೇಶ ಅಂತ ನಾವು ಎಷ್ಟು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ, ಅಷ್ಟೇ ಇದು ಕೋಮು ಸೂಕ್ಷ್ಮ ಪ್ರದೇಶ ಅಂತಾನು ಕೂಡ ಹೇಳ್ತೇವೆ. ಆದ್ರಿಂದ ಸಂಬಂಧಪಟ್ಟ ಇಲಾಖೆ ಯಾವ ರೀತಿ ವರ್ತನೆ ಮಾಡ್ಬೇಕು, ನಾನು ನಿನ್ನೆಯಿಂದ ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೇನೆ. ನನಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಾವೆಲ್ಲ ಇಷ್ಟು ಫಾಲೋ ಮಾಡ್ತಾ ಇದ್ರೂ ಕೂಡ ಫಾಲೋಅಪ್ ಮಾಡ್ತಿದ್ರು ಕೂಡ ಇಲ್ಲಿ ಯಾವುದೋ ಒಂದು ರಿಸಲ್ಟ್ ಬರ್ತಾ ಇಲ್ಲ. ಅಂದ್ರೆ ನಿಸಾರ್ ಎಂಬ ಯುವಕನ ಪೊಲೀಸ್ ಮೇಲೆ ಇರುವ ಹಿಡಿತವೋ ಅಥವಾ ರಾಜಕೀಯವಾಗಿ ಅವರಿಗೆ ಇರುವಂತ ಶಕ್ತಿಯೋ ಏನು ಅಂತ ನಮ್ಗೆ ಗೊತ್ತ. ಆದ್ರೆ ನಾನು ಒಂದು ವಿಚಾರ ಸ್ಪಷ್ಟಪಡಿಸ್ತೇನೆ ತಮ್ಮ ಮಾಧ್ಯಮದ ಮುಖಾಂತರ, ಯಾವುದೇ ಹಂತದಲ್ಲೂ ಕೂಡ ಇವರಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೋಸ್ಕರ ಯಾವ ಹಂತದವರು, ನಾನು ಈಗಾಗಲೇ ಅಲ್ಲಿರುವ ನಾಗರಿಕರ ಜೊತೆ ಚರ್ಚೆಯನ್ನು ಮಾಡಿದೆ, ಒಂದು ಸುತ್ತಿನ ಚರ್ಚೆ. ಅವರು ಇವತ್ತು ಒಂದು ವೇಳೆ ಆ ಯಾರು ಹೋಮ್ ಗಾರ್ಡ್ ರವಿ ಅನ್ನೋನು ಆ ರಸ್ತೆಯಲ್ಲಿ ಹೋಗ್ತಾ ಇದೆ, ಅವತ್ತು ನಾಳೆ ಅವನ ಶವಯಾತ್ರೆ ಮಾಡಬೇಕಾದ್ರೆ, ಯಾಕಂದ್ರೆ ಜನರು ಅಷ್ಟು ಉದ್ರಿಕ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ವಿಚಾರ ಬರೋದಿಲ್ಲ, ನಾವೆಲ್ಲ ಮನುಷ್ಯರು, ಕೂಡಿ ಬಾಳುವಂತ ಒಂದು ಇದು ಪ್ರವೃತ್ತಿ ಇರಬೇಕು. ಏನು ಮೃಗದ ರೀತಿ ವರ್ತನೆ ಮಾಡ್ತಾರೆ, ಹೆಣ್ಮಕ್ಕಳ ಮೇಲೆ ಕೈ ಮಾಡೋದೇ ಸಾಮಾನ್ಯ ಅನ್ಕೊಂಡಿದ್ದೆ. ನಾನು ಇವಾಗ ಪ್ರಶ್ನೆ ಕಾರ್ದೆ, ಎಲ್ಲಿ ನಮ್ಮ ವಿಚಾರವಾದಿಗಳಿರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲರೂ ಮಾತಾಡ್ಬೇಕಿದು ಅಲ್ವಾ ಇದ್ರ ಬಗ್ಗೆ ಮಾತಾಡ್ಲಿ ಅನ್ನುವಂಥದ್ದು. ಎಸ್, ಈಗಾಗಲೇ ವಿಶ್ವಾಸ ಅವರೇ ನೀವು ಹೇಳ್ತಾ ಇದ್ರಿ, ಅವನ ಬಹಳಷ್ಟು ಕ್ರಮಗಳನ್ನು ಮಾಡ್ತಾ ಇದ್ದ, ಅಂದ್ರೆ ಕೆಲವರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದ ಅಂತ, ಏನೆಲ್ಲ ತೊಂದರೆಗಳನ್ನು ಕೊಡ್ತಾ ಇದ್ರು ಈ ರವಿ ಆಗಿರ್ಬೋದು, ನಿಸಾರ್ ಆಗಿರ್ಬೋದು, ನಿಮ್ಮ ಕ್ರಮ? ರವಿ ಅಂದ್ರೆ ರವಿ ತುಂಬಾ ಅವನು ಪೊಲೀಸ್ ಅಂತ ಹೇಳಿ ಜನರ ಹತ್ರ ಹಣ ಲೂಟಿ ಮಾಡ್ತಾನೆ ಅಂತ, ಹಿಂದಿ ಕೆಲಸ ಯುಪಿಯಿಂದ ಕೆಲಸಕ್ಕೆ ಬರ್ತಾರಲ್ಲ, ಅವ್ರದ್ದು ಹಣ ಲೂಟಿ ಮಾಡ್ತಾನೆ ಪೊಲೀಸ್ ಅಂತ ಹೇಳ್ತಾನೆ. ತುಂಬಾ ಉಂಟು ಅವನದ್ರ ಮಾತ್ರ. ನಾನು ಬೇಕಾದ್ರೆ ನಾನು ಸ್ವಲ್ಪ ಇಲ್ಲಿ ಇರುವುದಿಲ್ಲ, ನಾನು ವೆಕೇಷನ್ ಅಲ್ಲಿ ಬಂದದ್ದು ಅಷ್ಟೇ. ನಾನು ಇರೋದು ಫಾರಿನ್ ಅಲ್ಲಿ, ಬಸ್ ಅಲ್ಲಿ ಕೆಲಸ ಮಾಡುದು. ವೆಕೇಷನ್ ಅಲ್ಲಿ ಬಂದಾಗ ಅವಂದು ತುಂಬಾ ಕೇಳಿದೆ ನಾನು ಮುಂದೆಯಿಂದ ಮುಂಚೆಯಿಂದ ಅವನು ಸ್ವಲ್ಪ, ಆದ್ರೆ ಈಗ ಅವನು ತುಂಬಾ ಜಾಸ್ತಿ ಆಯ್ತು ಮಾತ್ರ ಅವಂದು. ಈಗಾಗಲೇ ನೀವು ಹೇಳಿದ್ರಿ ಅಲ್ಲಿ ಬಹಳಷ್ಟು ತೊಂದರೆ ಕೊಡ್ತಾನೆ, ಮತ್ತೆ ಗಾಂಜಾ ವಹಿವಾಟು ಇಂಥ ವ್ಯವಸ್ಥೆಗಳನ್ನು ಮಾಡ್ತಾನೆ ಅನ್ನುವಂಥದ್ದು, ಯಾರು ಇದು ನಿಜಾನ ಅನ್ನುವಂಥದ್ದು? ನಿಸಾರ್ ಆಗಿರ್ಬೋದು ಅಥವಾ ರವಿ ಆಗಿರ್ಬೋದು, ಇವರಿಬ್ರು ಇನ್ವಾಲ್ವ್ ಆಗಿರ್ಬೋದು ಅಂತ ಆಗಿರ್ಬೋದು. ನಾನು ನನಗೆ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ, ಆಗಲೇ ಆಗಿರ್ಬೋದು. ರಿವಾಲ್ವರ್ ತಲೆಗಿಡುವಷ್ಟು ಜನನಿಗೆ ಅದೊಂದು ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟವ? ಅದೌದು, ರಿವಾಲ್ವರ್ ಒಂದು ತಂದು ಇಡುವಂತ, ರಿವಾಲ್ವರ್ ಇರುವ ನನಗೆ ಅದೊಂದು ಇದು ದೊಡ್ಡ ವಿಷಯ ಅಲ್ಲ. ನೀವು ಠಾಣೆಗೆ ಹೋದಾಗ ನಿಮ್ಮ ಹತ್ರ ಕಂಪ್ಲೇಂಟ್ ತಗೊಂಡಾಗ ರಿವಾಲ್ವರ್ ನ ವಿಷಯ ಮಾತಾಡ, ರಿವಾಲ್ವರ್ ಇಲ್ಲವೇ ಅಂತ ಹೇಳಿದ ಅವನು, ರಿವಾಲ್ವರ್ ಇಲ್ಲ ಅಂತ ಹೇಳಿದ. ಮತ್ತೆ ಅವರು ಸರ್ಕಲ್ ಸರ್ ಯಾರು ಇದ್ರು ಅಲ್ಲಿ, ಅವರು ಅವನನ್ನ ಮೊಬೈಲ್ ಎಲ್ಲ ತೆಗೆದು ಇಟ್ಟು ಅವನನ್ನು ಕೂಲಿಸಿದ್ರು, ಕೂತ್ಕೊಳಿಸಿದ್ರು. ಆಮೇಲೆ ಮತ್ತೆ ರಿವಾಲ್ವರ್ ವಿಷಯ ಅವನು ಹೇಳಿದ್ರು, ಅವನು ಹೇಳ್ತಾನೆ ನನ್ನ ಮನೆಗೆ ಬರಲೇ ಇಲ್ಲ ಅಂತ ಹೇಳ್ತಾನೆ ಅವನು, ಹಾಗೆ ಹೇಳ್ತಾನೆ. ನಾಗರಿಕರಿದ್ದಾರೆ ನೋಡಿದ್ರೆ, ಅವನು ಬರ್ಲೇ ಇಲ್ಲ ಅಂತ ಹೇಳ್ತಾನೆ ಮನೆಗೆ. ಅಷ್ಟು ಜನ ಇದ್ರು, ಅಷ್ಟು ಜನ ಬಂದಿದ್ದಾರೆ, ಜನ ಬಂದದ್ದು ನೋಡಿ ಅವನು ಕಂಪ್ಲೇಂಟ್ ಕೊಡ್ತಾನೆ ಅಂತ ಓಡಿ ಹೋದ. ಗ್ರಾಮಸ್ಥರೆಲ್ಲ ಬಂದಾಗ ಕಂಪ್ಲೇಂಟ್, ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಗೆ ಓಡಿ ಹೋದ. ಇದು ಎಷ್ಟು ಗಂಟೆಗೆ ಆತ ಒಂದು? ಒಂದು 10:30 ತಡರಾತ್ರಿಯಲ್ಲಿ ಮನೆಗೆ ಬಂದಿದ್ದಾನೆ, ಮನೆ ಗೇಟ್ ಓಪನ್ ಮಾಡಿ ಒಳಗೆ ಬಂದಿದ್ದಾನೆ. ಅದು ಅವನಿಗೆ ತಡರಾತ್ರಿ ಬರ್ಬೇಕಂತ ವಿಷಯವಿಲ್ಲಲ್ಲ, ಅವನಿಗೆ ನಾನು ಏನು ಮಾಡ್ಲೂ ಸಹ ಇಲ್ಲ, ಏನು ಆಗ್ಲಿಸಲಿಲ್ಲ. ಅದು ರವಿ ಅನ್ನೋನಿಗೆ ನನಗೆ ಸ್ವಲ್ಪ ಆದದ್ದು, ಅದು ಅಲ್ಲೇ ಕಾಂಪ್ರಮೈಸ್ ಆಗಿದೆ ಬೆಳಿಗ್ಗೆ. ಅದು ಅಷ್ಟಿದ್ರೆ ಅವನು ನನಗೆ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಿತ್ತು ಅಲ್ಲಿ ಸ್ಟೇಷನ್ಗೆ ಹೋಗಿ. ಅದ್ರಲ್ಲಿ ನಾವು ಕಣ್ಣು ಪ್ರಕಾರ ನೋಡ್ಬೋದಿತ್ತಲ್ಲ, ಇವನು ರಿವಾಲ್ವರ್ ಇಡ್ಲಿ ಬರ್ಲಿಕ್ಕೆ ಇವನು ಪೊಲೀಸ್ ಇಲ್ಲ, ಇವನ್ ಯಾರು ಡಾನ, ಅದಾಗ್ಬೇಕಲ್ಲ. ನಮಗೆ ಇನ್ನು ಮುಂದೆ ಸಹ ಅವನು ಈಗ ನಾಳೆ ಹೊರಗೆ ಬಂದ್ರೆ ಸಹ ನಮಗೆ ಏನಾದ್ರು ಮಾಡಬಹುದು, ರಿವಾಲ್ವರ್ ಇಟ್ಟು ನಾವು ನಮ್ಮ ಮನೆಯವರಿಗೆ ಬರೆದು ಕೊಡ್ಲೇಬೇಕು. ಯಾಕಂದ್ರೆ ನನಗೆ ತಂಗಿಯಂದಿದ್ದಾರೆ, ಅಂಕಲ್ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲರಿದ್ದಾರೆ. ಆದ್ರೆ ಅವರು ರಾತ್ರಿ ಹೊತ್ತು ಮನೆಯಲ್ಲಿ ಇರ್ತಾರೆ, ನಾನು ಇರುವುದಿಲ್ಲ ಇಲ್ಲಿ. ಸಾರಿ, ಆ ಟೈಮ್ ಅಲ್ಲಿ ಬಂದು ಏನಾದ್ರು ಮಾಡಿದ್ರೆ ನನ್ನ ತಂಗಿ ಅಂದ್ರೆ ನನ್ನ ಅಮ್ಮ ಹಾಗೂ ನನ್ನ ಅಂಕಲ್, ನನ್ನ ಆಂಟಿ ಯಾರಿಗೂ ಏನಾದ್ರೂ ಆದ್ರೆ ಅವನೇ ಜವಾಬ್ದಾರಿ, ಅವನೇ ಮಾಡಿದಂತ ನಾನು ಯಾವಾಗಾದ್ರೂ ಬರೆದು ಕೊಡ್ತೇನೆ, ಅವನೇ ಮಾಡಿಸುದಂತ ಇನ್ನು ಮುಂದೆ. ಯಾಕಂದ್ರೆ ಇವರು ಇಟ್ಟ ಮನುಷ್ಯ ಏನಾದ್ರೂ ಮಾಡ್ಬಹುದು.
ಎಸ್ ರಾಜೇಶ್ ಅವರೇ, ಈಗಾಗಲೇ ಅಲ್ಲಿ ಗ್ರಾಮಸ್ಥರು ಏನಂದ್ರು ನಿಮ್ಮ ಹತ್ರ ಹೋದಾಗ, ನೀವು ಏನಾದರೂ ಅಲ್ಲಿ ಮುಚ್ಚಳಿಕೆ ವಿಚಾರ ಬಂದಾಗ ನಾನು ಗ್ರಾಮಸ್ಥರಿಂದನೇ ತಿಳ್ಕೊಂಡಂಥ ವಿಚಾರ ಅಲ್ಲಿ. ಈಗಾಗಲೇ ಬೇರೆ ಕೆಲವು ವಿಚಾರಗಳಲ್ಲಿ ಸ್ಟೇಷನ್ ಮೆಟ್ಲು ಮಾತ್ರ ಅಲ್ಲ, ಕೋರ್ಟಲ್ಲಿ ಹತ್ತಿದಾಗ ಅಲ್ಲೂ ಕೂಡ ಅವರು ನ್ಯಾಯಾಧೀಶರು ಪ್ರಶ್ನೆ ಮಾಡಿದಾಗ ನೀ ಏನು ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿ ನಾನು ಪೊಲೀಸ್ ಅಂತ ಹೇಳಿರುವಂಥದ್ದು, ಅದಕ್ಕೆ ಮತ್ತೊಂದು ಸಲ ಪ್ರಶ್ನೆ ಮಾಡಿದಾಗ ಇಲ್ಲ ಹೋಮ್ ಗಾರ್ಡ್ ಅಂತ ಹೇಳಿರುವಂಥದ್ದು, ಇದೆಲ್ಲ ದಾಖಲೆ ಇರುವಂಥದ್ದು ಅಲ್ವಾ. ಈಗ ಅವರ ಹಿಂದಿನ ಕೇಸ್ಗಳು ತೆಗೆದು ನೋಡ್ಬೋದು, ಎಲ್ಲವೂ ಇದೆ. ಈಗಾಗಲೇ ನಾನು ಸಂಬಂಧಪಟ್ಟ ಅವರ ಏರ್ ಕಮಾಂಡರ್ ಇನ್ ಚೀಫ್ಗೆ ಮಾತಾಡಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ ನಾವು ನೋಡಿ ಈ ರೀತಿ ಆಗಿದೆ, ಈ ಹಿಂದೆನೂ ಕೂಡ ಆಗಿದೆ, ಗ್ರಾಮಸ್ಥರು ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೆ, ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂತ ಹೇಳಿದರೆ ಮತ್ತೆ ಬೇರೆ ನಾವೇನಾದರೂ ಆ್ಯಕ್ಷನ್ ತಗೋಬೇಕಾಗ್ತದೆ, ಇಲ್ಲ ನಿಮ್ಮಕ್ಕಿಂತ ಹೈಯರ್ ಅಥಾರಿಟಿ. ಅದಕ್ಕೆ ಅವರು ಲೆಟ್ರ್ ಮುಖಾಂತರ ನಾವು ಅದನ್ನು ಕಳಿಸ್ಕೊಡುವಂಥ ನಮ್ಮ ಜಿಲ್ಲಾಧ್ಯಕ್ಷರು ಕಳಿಸ್ಕೊಟ್ಟಿದ್ದಾರೆ, ಅದಕ್ಕೆ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ, ಅವರನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಏನಾದರೂ ಬಂದಿದ್ದ ನಿಮಗೆ? ಅಧಿಕೃತವಾಗಿ ನಾನು ಬಹುಶಃ ನಮ್ಮ ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಅಧ್ಯಕ್ಷರನ್ನು ಅವರು ಸಾಯಂಕಾಲ ಭೇಟಿ ಮಾಡುವಂಥದ್ದು ನಾನು ಮಾತಾಡಿದ್ದೀನಿ ಅವರಿಗೆ. ಮಾತಾಡಿದಾಗ ಕೂತ್ಕೊಂಡು ಚರ್ಚೆ ಆಗಬೇಕು, ಅದು ಹೇಳಬೇಕು ಅವರಿಗೆ, ಅವರ ಮನವರಿಕೆ ಮಾಡಬೇಕು. ಆಮೇಲೆ ನೋಡಿ, ಅಂಥ ಗೂಂಡಾ ಪ್ರವೃತ್ತಿ ಇರುವ ಯಾರೇ ಇರಲಿ, ನಾವು ಅವರು ಪೊಲೀಸ್ ಇಲಾಖೆಗೆ ಬಲ ಬರಲಿ ಅಂತ ಒಂದು ಸಿಬ್ಬಂದಿಯ ಕೊರತೆ ಮತ್ತೊಂದು ಇರೋದ್ರಿಂದ ಅವರನ್ನು ಮಾಡಿರುವಂಥದ್ದು ಅಲ್ವಾ. ಸೊ ಆಗ ಅವರ ಕಾರ್ಯ ಏನು? ಅವ್ರಿಗೊಂದು ಕೆಲಸ ಆಗಿದೆ, ಸರ್ಕಾರದಿಂದ ಏನೋ ಸಂಬಳ ಬರ್ತದೆ, ಸುಖವಾಗಿರ್ಬೇಕು ಅವರು. ಅದು ಬಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಮಾಡಬಾರ್ದು. ಕೇವಲ ತೊಂದರೆಯಲ್ಲಿ ಇರ್ತಿದ್ರೆ ಇವತ್ತು ಅವ್ರಿಗೆ ಸಮಸ್ಯೆ, ತೊಂದರೆಯನ್ನು ಕೂಡ ಸಹಿಸಿಕೊಂಡಂತ ನಾಗರಿಕರು ಇವರು ಅಲ್ವಾ. ಎಲ್ಲ ಹಪ್ತ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನೂ ಸಹಿಸಿಕೊಂಡಿದ್ದಂಥ ನಾಗರಿಕರು. ಆಮೇಲೆ ಅಲ್ಲಿ ಅವರ ರಸ್ತೆ ವಿಚಾರದಲ್ಲೂ ಕೂಡ ತುಂಬ ಸಮಸ್ಯೆಗಳು ಮಾಡಿ, ಈಗ ನಮ್ಮ ಹಿಂದೂ ಮಹಾಸಭಾ ಬರುವ ವಾರದಲ್ಲಿ ಆ ಒಂದು ಸಮಸ್ಯೆಯನ್ನು ಕೂಡ ನಾವು ತಗೊಳ್ತಾ ಇದ್ದೇವೆ. ಸ್ಥಳೀಯ ಯಾರು ನಮ್ಮ ಕಾರ್ಯಕರ್ತರಿದ್ದಾರೆ, ಈಗಾಗಲೇ ಅದೇ ಅವರಿಗೆ ಇಂಟಿಮೇಷನ್ ಕೊಟ್ಟಿದ್ದೇವೆ ನಾವು. ಯಾಕಂತೇಳಿದರೆ ನಾವು ಎಲ್ಲವನ್ನು ಇತರ ಯಾರಾದರೂ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕೂತ್ರೆ ಅದು ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಸಿಗ್ನಲಲ್ಲಿ ನಿಂತಿರ್ತೀವಿ, ಒಬ್ರು ಸಿಗ್ನಲ್ ಬ್ರೇಕ್ ಮಾಡಿದ ಅದ್ರ ಹಿಂದೆ ಎಲ್ಲ ಗಾಡಿಗಳು ಹೋಗುತ್ತೆ. ಅಂದ್ರೆ ಯಾರೋ ಒಬ್ರು ಕೆಲಸ ಮಾಡಬೇಕು. ಇವತ್ತು ಮೋದಿಜಿ ಸ್ವಚ್ಛ ಭಾರತ್ ಅಂದಾಗ ಅವರೇ ಏನು ಕ್ಲೀನ್ ಮಾಡ್ಲಿಕ್ಕೆ ಹೊರಟಾಗ ಅವ್ರ ಹಿಂದೆ ಎಲ್ಲರೂ ಹೊರಟಂತವ್ರು ನಾವುಗಳೆಲ್ಲ. ಇಲ್ಲಿ ಪಕ್ಷ ಭೇದ ಬರೋದಿಲ್ಲ, ಆದ್ರಿಂದ ಯಾರೋ ಒಬ್ರು ಕೆಲಸ ಮಾಡಬೇಕಾಗತ್ತೆ. ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ಕಾನೂನು ನಮಗೆ ನೆರವಾಗಬೇಕು. ಒಂದು ವೇಳೆ ಕಾನೂನು ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಜೀವ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕಂತೇಳಿ ಇದು ಸ್ವತಂತ್ರ ಹೋರಾಟ ಅಲ್ಲ ಇದು ಅಲ್ವಾ. ಇದು ನಮ್ಮ ನಮ್ಮ ಜನಜೀವನದ ಪ್ರಶ್ನೆ ಇದೆ. ಇಲ್ಲಿ ಜನಸಾಮಾನ್ಯರು ಬದುಕಬೇಕು, ಕೇವಲ ಅವರೇ ಬದುಕಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ನೋಡ್ಕೊಂಡಿರುವಷ್ಟು ನೋಡ್ಕೊಂಡಿದ್ದಾರೆ. ಇವತ್ತು ಅದು ನಮ್ಮ ಒಂದು ಅಂಗಳದಲ್ಲಿದೆ, ನನಗೆ ಕಾಂಗ್ರೆಸ್ ಏನು ಮಾಡುತ್ತೋ, ಬಿ ಜೆ ಪಿ ಏನು ಮಾಡುತ್ತೋ, ನಾ ಪ್ರಶ್ನೆ ಅಲ್ಲ ಇದು. ನಮ್ಮ ಹಿಂದೂ ಮಹಾಸಭದ ಅಂಗಳದಲ್ಲಿದೆ, ನಾವು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಇದರ ಏನು ನಿರ್ಧಾರ ಅದು ಸರಿಯಾಗಿ ಆಗಬೇಕು. ಯಾಕಂತೇಳಿದರೆ ಈಗಾಗಲೇ ಅವರು ಹೇಳಿದ್ದಾರೆ ನಾಳೆ ನಿಸಾರ್ ಇರ್ಬೋದು, ಮತ್ತೊಬ್ಬರು ನಿಸಾರ್ ಏನು ಸಾಮಾನ್ಯನಲ್ಲ, ನನ್ಗೆ ಗೊತ್ತಿರುವಂಥ ವಿಚಾರ. ನಾನು ಈಗಾಗಲೇ ಎಲ್ಲ ಕಡೆಯೂ ನಾನು ನೋಡಿದ್ದೇವೆ, ನಾವೆಲ್ಲ ಮಾತಾಡ್ಕೊಂಡು ಬಂದಿರುವಂಥದ್ದು. ಬಂದಾಗ ಇವ್ರಿಗೆ ಇದ್ದೇ ಇದೆ ಅಂತ ಸ್ಥಳೀಯರು ಹೇಳ್ತಾರೆ. ಇವತ್ತು ಕೂಡ ಅಲ್ಲಿ ಭಯಪಡುವಂಥ ವಾತಾವರಣ ಇದೆ. ಅಂದರೆ ಏನದು? ನಮ್ಮ ದೇಶದಲ್ಲಿ ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ಇಂಥ ಭಯದ ವಾತಾವರಣ ಇದ್ರೆ ಅಲ್ಲಿ ಆಳುವಂತ ಪ್ರತಿನಿಧಿ ಇರ್ಬೋದು. ನಾನು ನೋಡಿದೆ ಅಲ್ಲಿ ಇರುವಂತದ್ದು. ಈಗ ಬಹುಶಃ ಅಲ್ಲಿ ಯಾರು ಕಾರ್ಪೊರೇಟ್ ಇದ್ದಾರೆ, ದಯಾನಂದ ಅವರು, ಸಿಪಿಐ ಏನೋ, ಡಿವೈಎಫ್ಐ ಯಾರೋ, ಅವ್ರ ಗಮನಕ್ಕೆ ಬಂದಿದೆಯಲ್ಲೋ ನನಗೆ ಗೊತ್ತಿಲ್ಲ. ನಾನು ಇವತ್ತು ಸಂಪೂರ್ಣ ಅಲ್ಲೇ ಇದ್ದೆ, ಮಧ್ಯಾಹ್ನವರೆಗೆ ಅಲ್ಲೇ ಇದ್ದೆ, ನಾನು ಅವರನ್ನು ಕಂಡಿಲ್ಲ. ಅಂದ್ರೆ ಆ ಜಾಗದಲ್ಲಿ ಆದಾಗ ಆ ಜನರು ಓಟ್ ಬೇಕಾಗತ್ತೆ ನಮಗೆ, ಅದಕ್ಕೆ ಎಲ್ಲರೂ ಬಿಡ್ತಾರೆ. ನಾನು ದಯಾನಂದ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತೇನೆ, ನಾನು ಅವರಿಗೆ ಎಲ್ಲಿದ್ದಾರೆ ಅವರು, ಅಥವಾ ಅಲ್ಲಿ ಶಾಸಕರು ಯಾರು, ಮೊಯ್ದೀನ್ ಬಾಬು ಅವರು ಎಲ್ಲಿದ್ದಾರೆ, ಅವ್ರು ಯಾಕೆ ಬರಲಿಲ್ಲ, ಇವರ ಮತಗಳಾಗತ್ತೆ ಇವರಿಗೆ, ಅವರದೇ ಕ್ಷೇತ್ರ ಇದು, ಎಲ್ಲಿದ್ದಾರೆ ಅವರು, ಬರ್ಬೇಕು ತಾನೆ. ಹಾಗಾದ್ರೆ ತಾವು ಹೇಳ್ತಾ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಕೂಡ ಎಲ್ಲೋ ರಾಜಕೀಯ ಅಥವಾ ಇನ್ನಿತರ ಒಂದು ಹಿಡಿತದಲ್ಲಿದ್ದಾರೆ, ಆದ್ರಿಂದ ಈ ಪ್ರಕರಣವನ್ನು ತಿರುಚಲಾಗ್ತಾ ಇದೆ ಅನ್ನೋ? ಅದು ಕೇವಲ ಈ ಒಂದು ಪ್ರಕರಣ ಅಲ್ಲ, ಈ ಈ ಹಿಂದೆ ನಡೆದಂತಹ ಮೊನ್ನೆ ಇತ್ತೀಚೆಗೆ ನಡೆದಂಥ ಒಂದು ಕೊಲೆ ಇರ್ಬೋದು, ಅದರ ಹಿಂದೆ ನಮಿತ್ ರಾಜ್ ಮೇಲೆ ಹಲ್ಲೆ ಇರ್ಬೋದು, ಪ್ರಶಾಂತ್ ಪೂಜಾರಿ ಇರ್ಬೋದು, ಇದೆಲ್ಲವೂ ಕೂಡ ಇದೆಲ್ಲ ಆಯಿತು. ಆದರೆ ಎಲ್ಲಿವರೆಗೆ ಅಂತ ನೋಡಬೇಕು, ಎಲ್ಲಿವರೆಗೆ ಬಂತು ಅಂತ ನೋಡಬೇಕು. ನಮ್ಮಲ್ಲಿ ಒಂದು ಪ್ರವೃತ್ತಿ ಇದೆ, ಆದ ತಕ್ಷಣ ಒಂದು ನಾಲ್ಕು ಪ್ರತಿಭಟನೆ ಅಲ್ಲಿ ಮುಗೀತು. ಪಾಪ ಸತ್ತಂತ ಆ ಕಾರ್ಯಕರ್ತ, ಅವನ ಮನೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ನಮ್ಮ ಹೊಟ್ಟೆ ಚುರುಗುಡುತ್ತೆ. ಅವನ ಮನೆ ಆಧಾರ ಸ್ತಂಭ, ನಾಳೆ ಇವರಿಗೇನಾದ್ರಾದ್ರೆ ಅದಕ್ಕೆ ಯಾರು ಹೊಣೆ, ಯಾರು ಹೊಣೆ? ಅದರ ಬಗ್ಗೆ ಕಾಳಜಿ ವಹಿಸಿ. ಕಾರ್ಪೊರೇಟರ್ ಬರ್ತಾರಾ, ಶಾಸಕರು ಬರ್ತಾರಾ, ಅಥವಾ ಇಲ್ಲಿ ಸಚಿವರು ಬರ್ತಾರೆ, ಯಾರು ಬರ್ತಾರೆ? ಅವರ ತಲೆಗೆ ಅವರೇ ಕೈ ಅಂತ ನಮ್ಮ ಹಿರಿಯರು ಹೇಳಿರುವಂಥದ್ದು ಇದು ಸತ್ಯ ಅದು. ಆದ್ರಿಂದ ನಾನು ಜಿಲ್ಲಾಡಳಿತ ಇರ್ಬೋದು, ಸಂಬಂಧಪಟ್ಟ ಯಾವುದೇ ಇಲಾಖೆ ಇರ್ಬೋದು, ಅವ್ರಿಗೆ ನೇರವಾಗಿ ಹೇಳು, ಇದನ್ನು ನೀವು ಮನವಿ ಅಂತ ತಿಳಿರಿ, ಅಥವಾ ನೀವು ಇದನ್ನು ನಾವು
ಏನು ಹೇಳ್ತಾರೆ ಅದಕ್ಕೆ, ನಾವು ದೃಢವಾದ ನಮ್ಮ ಧ್ವನಿಯನ್ನು ಎತ್ತಿ ಮಾತಾಡ್ತಿರುವಂಥದ್ದು ನಾವು. ಇದರಲ್ಲಿ ಎಲ್ಲೂ ಕೂಡ ರಾಜಕೀಯ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ನಾವು ಮಾಡೋದು ಇಲ್ಲ. ಯಾಕಂತೇಳಿದರೆ ಭಗವಾನ್ ರಾಮನ ಮೂಲ ವಕಾದ್ದಾರರು ನಾವು. ಇಲ್ಲಿವರೆಗೆ ರಾಮನ ಹೆಸರಲ್ಲಿ ನಾವು ಎಲ್ಲೂ ರಾಜಕೀಯ ಮಾಡಿಲ್ಲ, ಅವಶ್ಯಕತೆ ಇಲ್ಲ. ಆ ರಾಜಕೀಯ ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನು ಭಗವಂತ ಕೊಡ್ತಾ ಬರ್ತಾ ಇದ್ದಾರೆ. ಆದ್ರಿಂದ ಅವತ್ತೇ ಮಾಡಿದವರು ಇವತ್ತು ಮಾಡಕ್ ಬರೋದಿಲ್ಲ. ಆದ್ರಿಂದ ಸ್ಪಷ್ಟವಾದ ಒಂದು ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ, ಇದಕ್ಕೆ ನ್ಯಾಯ ಸಿಗಲೇಬೇಕು. ಸಿಗದಿದ್ದ ಪಕ್ಷದಲ್ಲಿ ನಾವು ಇದನ್ನು ಒಂದು ದೊಡ್ಡ ವಿಚಾರವಾಗಿ ಇಟ್ಕೊಂಡು ಅದು ಯಾವ ರೀತಿ ಅದನ್ನು ನಾನು ಆಕ್ಚುಲಿ ನಾಗರಿಕರ ಜೊತೆ ಮಾತಾಡಬೇಕಾಗತ್ತೆ. ಯಾಕೆ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಬೇಕಾಗತ್ತೆ. ಅವ್ರ ಜೊತೆ ನಾವಿದ್ದೇವೆ, ನಾನು ಸಮಸ್ತ ಅಲ್ಲಿಯ ನಾಗರಿಕರ ಜೊತೆ ಅಖಿಲ ಭಾರತ್ ಹಿಂದೂ ಮಹಾಸಭೆ ಇದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಆಮೇಲೆ ಪೊಲೀಸ್ ಇಲಾಖೆಗೆ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿ ಮನವಿಯನ್ನು ಮಾಡ್ತಾ ಇದ್ದೇನೆ, ಈ ಒಂದು ವಿಚಾರದಲ್ಲಿ ನ್ಯಾಯ ಕೊಡಿ. ಎಸ್ ವೀಕ್ಷಕರೇ, ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕು, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಗೂಂಡಾ ಹೋಮ್ಗಾರ್ಡ್ರ ಬಗ್ಗೆ ಮಾತಾಡ್ತಿದ್ವಿ, ಯಾವ ರೀತಿ ಅವರು ಗ್ರಾಮದಲ್ಲಿ ಭಯ ಹುಟ್ಟಿಸ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ. ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ವಿಶೇಷವಾಗಿ ನವೀನ್ ಕುಮಾರ್ ಜಾಯ್ನ್ ಆಗಿದ್ರೆ, ಹಿಂದೂ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ. ಎಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಗೂಂಡಾಗಿರಿ ಅನ್ನುವಂಥ ಒಬ್ಬ ಹೋಮ್ಗಾರ್ಡ್ ಮಾಡ್ತಾ ಇದ್ದಾನೆ ಅಂತಾದ್ರೆ ಹಪ್ತ ವಸೂಲಿ ಮಾಡುವಂಥದ್ದು ಅಥವಾ ಇನ್ಯಾವುದೋ ಪ್ರಕರಣಗಳಲ್ಲೆಲ್ಲ ಭಾಗಿಯಾಗ್ತಾ ಇರುವಂಥದ್ದು ಗ್ರಾಮಸ್ಥರಿಗೆ ಇದು ಕಗ್ಗಂಟಾಗಿದೆ. ಇಂಥವರ ಬಗ್ಗೆ ಹೇಗೆ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು? ಈಗಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯ ಇವರು ಹೇಳಿದಾಗೆ, ಪವಿತ್ರರವರು ಹೇಳಿದಾಗೆ, ಆ ಜಾಗಕ್ಕೆ ನಾವು ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿದ್ದೀವಿ ಗ್ರಾಮಸ್ಥರಿಂದ. ಆ ರಿವಾಲ್ವರ್ ಎಲ್ಲಿಂದ ಬಂತು, ಅದು ಹೇಗೆ ಬಂತು, ಇವರೆಗೂ ತನಿಖೆ ಆಗಲಿಲ್ಲ. ತುಂಬಾ ಮರೆಮಾಚ್ತಾ ಇದ್ದಾರೆ. ಇದರ ಹಿಂದೆ ಏನು ಯಾವ ರೀತಿಯ ಷಡ್ಯಂತ್ರ ಇದೆ ಅಂತಲೂ ಗೊತ್ತಾಗುತ್ತಾ ಇಲ್ಲ. ಆದ್ರೆ ಈ ರಿವಾಲ್ವರ್ ಸಿಗುವವರೆಗೂ, ನಾವು ಇದನ್ನು ಎನ್ಕ್ವೈರಿ ಮಾಡುವವರೆಗೂ, ಆ ತನಿಖೆ ಹಾದಿ ತಪ್ಪದಾಗೆ ಮಾಡುವಂತ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನ ಎಲ್ಲಿ ಏನು ಆದ್ರೂ ನಾವು ಬಿಡುವುದಿಲ್ಲ ಎನ್ನುವಂತಹ ಮಾತನ್ನು ನಾವು ಅಲ್ಲಿ ನಮ್ಮ ಊರಿನವರಿಗೂ ತಿಳಿಸಿದ್ದೇವೆ. ಈ ಬಗ್ಗೆ ಇವತ್ತು ಸಂಜೆ ಅಲ್ಲಿ ಕೂತ್ಕೊಂಡು ಅವರ ಹತ್ರ ಮಾತಾಡುವಂಥದ್ದು ಕೂಡ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಊರಿನಲ್ಲಿ ಜನರಿಗೆ ಭಯದ ವಾತಾವರಣವಾಗಿದೆ. ಪಾಪ ಇವರ ಮೇಲೆ ರಿವಾಲ್ವರ್ ಇಟ್ಟವರು, ಅದು ಕೂಡ ರಾಜಾರೋಷವಾಗಿ ಇಟ್ಟು, ಪೊಲೀಸ್ ಠಾಣೆಯಲ್ಲಿ ರಿವಾಲ್ವರ್ ಇದೆ ಎನ್ನುವುದೇ ಗೊತ್ತಿಲ್ಲ. ಆ ಥರ ಕೇಸನ್ನು ಮುಚ್ಚಾಗುವಂತ ಷಡ್ಯಂತ್ರ ನಡೀತಿದೆ. ಶಾಸಕರ ಬಗ್ಗೆ ಹೇಳುವುದಾದ್ರೆ ಇಷ್ಟರವರೆಗೆ ಶಾಸಕರಲ್ಲಿ ಭೇಟಿಯೇ ಕೊಡ್ಲಿಲ್ಲ. ಶಾಸಕರಾದವರು ಇಂತಹ ವಿಚಾರ ಬರುವಾಗ, ಅದಲ್ಲದೆ ಅವರಿಗೆ ಅವರ ಲೆಕ್ಕ ಪ್ರಕಾರ ಕ್ರಿಶ್ಚಿಯನ್ ಮುಸಲ್ಮಾನರಂದ್ರೆ ಅವರ ಊಟಿನವರೇ, ಅವರನ್ನು ಭೇಟಿ ಮಾಡುವಂತ ಅವರ ಕರ್ತವ್ಯ ಅವರ ಲೆಕ್ಕದ ಪ್ರಕಾರ. ನಮ್ಗೆ ಅದು ಗೊತ್ತಿಲ್ಲ, ಆದ್ರೂ ನಾವು ಹೇಳೋದು ಈ ಓರಲ್ಲಾಗಿ ಹೇಳೋದಾದ್ರೆ, ಆ ಇಷ್ಟರವರೆಗೆ ಶಾಸಕರು ಬಿಡಿ ಅಲ್ಲಿ ಕಾರ್ಪೊರೇಟರ್ ಕೂಡ ಬರಲಿಲ್ಲ. ಅಂದ್ರೆ ಈ ಇಬ್ರು ನಮ್ಮ ಲೆಕ್ಕ ನಮಗೆ ತಿಳಿದ ಮಟ್ಟಿಗೆ ಈ ಇಬ್ರು ಅದರಲ್ಲಿ ಶಾಮೀಲ್ ಆಗಿರಬಹುದು ಅಂತ ಸೈಲೆಂಟ್ ಆಗಿ ಕೂತಿದ್ದಾರೆ. ಒಂದು ಕಡೆಯಿಂದ ಇದು ಬೋಗಸ್ ಕೇಸ್ ಅಂತೇಳಿ ಈಗ ಅವರು ಹೇಳಿದ ರೀತಿ ಪವಿತ್ರನವರು ಹೇಳಿದಾಗೆ ಆ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಟ್ ಅದು ಹೌದಾ ಇಲ್ವಾ ಅಲ್ಲ, ಮಹಿಳೆಯರಿಬ್ರು ಅಲ್ಲಿ ಹುಡುಗಿರಿಬ್ರು ಹೇಳಿಕೆಯನ್ನು ಕೊಡ್ತಾರೆ ಮಾಧ್ಯಮಕ್ಕೆ, ಹಾಗಾದ್ರೆ ಅದು ಸುಳ್ಳು ಅವರು ಹೇಳಿರುವಂತದ್ದು ಅಲ್ಲ. ಅದೇ ನಾನು ಈ ವಿಚಾರ ಆಲೋಚನೆ ಮಾಡುವಾಗ ಈ ಟೆರರಿಸ್ಟ್ ಅವ್ರದ್ದು ವಿಡಿಯೋ ನೋಡಿದ್ದೇವೆ, ಈ ಎದುರುಗಡೆ ಶೂಟ್ ಮಾಡಿ ಕೊಲ್ಲುವಂತದ್ದು, ಅದು ನಮ್ಮ ಕಣ್ಣೆದುರಿಗೆ ಒಂದ್ಸಲ ಬಂದು ಹೋಯ್ತು. ನಮ್ಮ ಮಂಗಳೂರಲ್ಲಿ ಈ ತರ ಆಯ್ತಲ್ಲ, ಈ ತರ ಆಗುದಾದ್ರೆ ಮುಂದೆ ನಾವು ಯಾವ ರೀತಿ ನಮ್ಮ ರಕ್ಷಣೆ ಮಾಡ್ಬೇಕು, ಅದರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೇವೆ ನಾವು. ಯಾಕೆಂತ ಹೇಳಿದ್ರೆ ಒಂದು ರಾತ್ರೋರಾತ್ರಿ ಹೋಗಿ ಒಬ್ಬರ ತಲೆ ಮೇಲೆ ಗನ್ ಇಡುದು, ಈ ಹೆಣ್ಮಕ್ಳ ಮೇಲೆ ಕೈ ಮಾಡುದು, ಅದು ಮಂಗಳೂರಲ್ಲಿ ಅದು ನನ್ಗೆ ಈ ಪೊಲೀಸ್ ಅಂತ ವಿಚಾರ ಬರುವಾಗ ಒಂದು 1998 ಕಾಲದಲ್ಲಿ ಪಂಕಜ್ ಠಾಕೂರ್ ಅಂತೇಳಿ ಒಬ್ರು ಆಫೀಸರ್ ಇದ್ರು, ಅವರನ್ನು ನೋಡುವಾಗ ಎಲ್ಲ ನಡಕ್ತಾ ಇದ್ರು. ಅಂತ ಪೊಲೀಸರು ನಮ್ಮ ಕರ್ನಾಟಕದಲ್ಲಿ ಇರುವ ಈಗ ನಾನು ಕೇಳುದದು, ಅಪ್ಪ ಪಂಕಜ್ ಠಾಕೂರ್ ಯಾವಾಗ ಬಂದು ನಮ್ಮ ಇಲ್ಲಿ ಅವರ ಡಿಪಾರ್ಟ್ಮೆಂಟ್ ಇದ್ದು ಬಲಪ್ರಯೋಗ ಮಾಡಿದ್ರು, ಅಲ್ಲಿಂದ ಇಲ್ಲಿವರೆಗೆ 10-12 ವರ್ಷ ಯಾರು ಬಾಲ ಬಿಚ್ಚಲಿಲ್ಲ. ಅದ್ಯಾಕೆ DYSP ಜೈನ್ ಶೆಟ್ ಇದ್ರು, ಅವರು ಆಂಟಿ ರೌಡಿ ಸ್ಕ್ವಾಡ್ ಇರುವಾಗ ಯಾವುದೇ ರೀತಿಯ ಗೂಂಡಗಳು ಇದ್ರು ಅವ್ರು ಬರ್ತಾರೆ ಅಂತ ಹೇಳುವಾಗ ಹೆದರಿ ಓಡ್ತಾ ಇದ್ರು. ಹಾಗಾದ್ರೆ ಈಗ ನಡೀತಿರುವಂತ ನೋಡುವಾಗ ಇದಕ್ಕೆ ಪೊಲೀಸರ ಕುಮ್ಮಕ್ಕು ಎಲ್ಲರಂತ ನಾನು ಹೇಳುವುದಿಲ್ಲ, ಇಲ್ಲದ ಇದು ನಡೀತದ?
ಅಲ್ಲ ಬೋಗಸ್ ಕೇಸ್ ಅಂತ ಹೇಳ್ತಾರಾ? ಇದರ ಬಗ್ಗೆ ನಾವು ತುಂಬಾ ಆಲೋಚನೆ ಮಾಡಬೇಕಾಗ್ತದೆ. ಅಲ್ಲ ಗ್ರಾಮಸ್ಥರೆಲ್ಲರೂ ಇದನ್ನು ಸುಳ್ಳೇ ಹೇಳ್ತಾ ಇದಾರ ಅನ್ನುವಂಥದ್ದು ಬಹಳಷ್ಟು ಗ್ರಾಮಸ್ಥರು, ಎಷ್ಟು ಮಂದಿ ಗ್ರಾಮಸ್ಥರು ಅಲ್ಲಿ ಮಾತಾಡ್ತಾ ಇದ್ರು ಸುಳ್ಳು ಹೇಳುದು ಬಿಡಿ. ಇನ್ನೊಂದ್ಸಲ ಅವನು ರಿವಾಲ್ವರ್ ಲೋಡೆಡ್ ರಿವಾಲ್ವರ್ ಇಟ್ಕೊಂಡು ಅಲ್ಲಿ ಬಂದ್ರೆ ಅವನು ರಿವಾಲ್ವರ್ ಪೊಲೀಸ್ನವ್ರಿಗೆ ಸಿಗ್ಬಹುದು, ಬಟ್ ಅವನ ಹೆಣ ಸಿಗ್ಬಹುದಾ ಇಲ್ವಾ ಅಂತೇಳಿ ಅಲ್ಲಿ ಬಹಳಷ್ಟು ಅಷ್ಟು ಉಗ್ರ ರೀತಿಯಲ್ಲಿ ಇದ್ದಾರೆ ಅಲ್ಲಿ. ಅವನು ಇನ್ನೊಂದ್ಸಲ ಬರ್ಲಿ ಅಂತೇಳಿ ಖಾಲಿ ಇಡ್ಲಿ ಅಂತ ನೋಡ್ತಾ ಇದ್ದಾರೆ. ಬಟ್ ಆ ಪರಿಸ್ಥಿತಿ ಆಗಬಾರ್ದು. ನಾವು ಆ ಪರಿಸ್ಥಿತಿಗೆ ಸೃಷ್ಟಿ ಮಾಡುವಂತ ಉದ್ದೇಶ ನಮ್ಗಿಲ್ಲ. ಆದ್ರೆ ಇದು ಈ ಕೆಲಸ ಮಾಡ್ಬೇಕಾದವ್ರು ಪೊಲೀಸರು. ರಾತ್ರಿಯಿಂದ ಹಗ ಬೆಳಿಗ್ಗೆ ಆಗುದ್ರೊಳಗೆ ಅವನ ರಿವಾಲ್ವರ್ ಅವನೊಟ್ಟಿಗೆ ಅವನು ಮಾಡಿರುವಂತ ಕೃತ್ಯಕ್ಕೆ ಬಳಸಿರುವಂತ ಎಲ್ಲ ಆಯುಧಗಳು ಪೊಲೀಸ್ ಠಾಣೆಯಲ್ಲಿ ಇರಬೇಕಿತ್ತು. ಆದ್ರೆ ಇವತ್ತಿಗೆ ಇಲ್ಲ. ಇಲ್ಲ ಅದ್ರ ರಾಜಕೀಯ ಪಕ್ಷಗಳು ಎಲ್ಲಾದ್ರೂ ಸಾವಾದ್ರೆ ಅದನ್ನು ಸಾವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ವು. ಇಲ್ಲ ಆಗ್ಲಿಲ್ಲ, ಅದೃಷ್ಟವಶ ಪಾರಾದ್ರು ಇವರು. ಇವತ್ತು ಈ ಸರ್ಕಾರ ಅಂತವ್ರಿಗೆ ಕುಮ್ಮಕ್ ನೀಡ್ತಾ ಇದೆ. ನಾಳೆ ಇದೇ ಸರ್ಕಾರದ ಮೇಲೆ ಅವ್ರು ರಿವಾಲ್ವರ್ ಇರ್ತಾರೆ, ಅಲ್ಲ ಅಂತ ಪೊಲೀಸ್ ಆಫೀಸರ್ ಮೇಲೆ ರಿವಾಲ್ವರ್ ಇರ್ತಾರೆ, ಅವರ ಮನೆಯವರ ಮೇಲೆ ಕೈ ಮಾಡ್ತಾರೆ. ಆಗ ಇವರಿಗೆ ಹೆಲ್ಪ್ಗೆ ಯಾರು ಇಲ್ಲ. ಇದನ್ನ ಈಗಲೇ ಅವ್ರು ತಡೆದ್ರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಈ ಸಂಘಟನೆಯಲ್ಲಿ ಹೋರಾಡ್ತಾರೆ ಎಲ್ರು, ಪಾಪ ಕಾನೂನನ್ನು ಕೆಲವೊಂದ್ಸಲ ತಮ್ಮ ಆತ್ಮರಕ್ಷಣೆಗಾಗಿ ಅವ್ರು ಕೈಗೆತ್ತಿಕೊಳ್ತಾರೆ. ಬಟ್ ಅದು ತಪ್ಪು ಅಂತ ಇವರು ಅನಿಸಿಕೆ ಆಗ್ತದೆ. ಇವರು ಎದುರೆದುರಲ್ಲಿ ರಿವಾಲ್ವರ್ ತಲೆ ಮೇಲೆ ಇಟ್ಟರೆ ಅದನ್ನು ಎನ್ಕ್ವೈರಿ ಮಾಡಿ ಆ ರಿವಾಲ್ವರ್ ಹುಡುಕಿದರು ಅಂತ ಯಾವುದೇ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಇಲ್ವಾ? ನಂದೊಂದೇ ಕ್ವಶನ್. ಅದನ್ನ ತರಬೇಕಿತ್ತು, ಅವರು ತೋರಿಸಬೇಕಿತ್ತು. ನೀವು ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಲ್ವಾ ಅಲ್ಲಿ ಆರಕ್ಷಕರ ಕಮಿಷನ್ ಸಾಹೇಬರಿಗೆ ಮಾತಾಡಿದೆ? ಪ್ರತಿಯೊಬ್ಬರಿಗೂ ಮಾತಾಡ್ತಿದ್ದೇವೆ. ಇವತ್ತು ಬೆಳಿಗ್ಗೆ ಏನೋ ಮೀಟಿಂಗ್ ಅಲ್ಲಿ ಇದ್ರು ಕೆಲವು ಆಫೀಸರ್ಸ್ ಸಿಗ್ಲಿಲ್ಲ ನಮ್ಗೆ. ಆದ್ರೂ ಇದು ನಾವು ಮಾತಾಡುವಂಥದ್ದು ಸೆಕೆಂಡರಿ. ನಾವು ಮಾತಾಡೋದಕ್ಕಿಂತ ಮೊದಲು ಆ ಕೆಲಸ ಅವ್ರು ಮಾಡಬೇಕಿತ್ತು. ಅವ್ರು ಮಾಡಿದ ಮೇಲೆ ನಾವು ಮಾತಾಡ್ಲಿಕ್ಕಿಲ್ಲ ಸರ್. ನಾವು ಮಾತಾಡೋದು ಅವರನ್ನು ನೋಡುವಾಗ ನಮ್ಗೆ ಅಷ್ಟು ಖುಷಿ ಆಗಬೇಕು. ಅಂತ ಪೊಲೀಸರು ಇಲ್ಲಿ ಇದ್ದಾರಲ್ಲ, ಅವರಿಗೆ ಜನರು ಮತ್ತು ಸಂಘ ಸಂಸ್ಥೆಯ ಪ್ರೋತ್ಸಾಹ ಸಿಗ್ತದಲ್ಲ, ಅದು ಮುಂದಿನ ಪೀಳಿಗೆಗೆ ಅವರಿಗೆ ಮತ್ತು ಅವರ ಮುಂದಿನ ಇಂಪ್ರೂವ್ಮೆಂಟ್ ಅವ್ರು ಆಗ್ತಾರಲ್ಲ ಪ್ರಮೋಷನ್ಸ್ ಎಲ್ಲ, ಅದಕ್ಕೆ ತುಂಬಾ ಒಳ್ಳೆಯದು. ಬಟ್ ಇವತ್ತಿನ ಆಫೀಸರ್ಸ್ ಏನಿಲ್ಲ, ಹಣದ ವಿಚಾರದ ಹಿಂದೆ ಹೋಗುದು, ಅದರಿಂದಲೇ ಪ್ರಮೋಷನ್ ತಗೊಳ್ಳುದು, ಇದರಲ್ಲಿ ಯಾವ್ದು ರೀತಿಯ ಒಳ್ಳೆತನ ಇರುವುದಿಲ್ಲ. ಈಗ ನಿಸಾರ್ ಅನ್ನುವಂಥದ್ದು ಬಹಳಷ್ಟು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಡ್ರಗ್ಸ್ ಗಳನ್ನು ಅಥವಾ ಇಂಥವರ ಬಗ್ಗೆ ಹೇಗೆ ಕಾನೂನು ಸಮರ ಅಥವಾ ಸಮರವನ್ನು ತಾರ್ತೀರ? ಡ್ರಗ್ಸ್ ಅವನು ಮಾಡ್ಬೇಕಾದ್ರೆ ಅಷ್ಟು ಸಾಧಾರಣದ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವನೊಟ್ಟಿಗೆ ಪೊಲೀಸರ ಕೈವಾಡ ಎಲ್ಲರಂತ ಹೇಳಿಲ್ಲ, ಕೆಲವರು ಕೆಳಮಟ್ಟದವರು ಇರ್ತಾರೆ, ಅವರ ಕೈವಾಡ ಇಲ್ಲದೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅವರನ್ನ ಒಬ್ಬ ಒಳ್ಳೆ ಅಧಿಕಾರಿ ಬಂದು ಹಿಡಿಬೇಕಂತ ಹೇಳಿ ಅಲ್ಲಿ ಹೋಗುವಾಗ ಅವನಲ್ಲಿ ಏನಿಲ್ಲದವನಾಗಿ ತಪ್ಪಿಸ್ಕೊಂಡು ಹೋಗ್ತಾನೆ. ಇದಕ್ಕೆ ಕಾರಣ ಯಾರು? ಒಬ್ಬ ಅಧಿಕಾರಿ ಹೋಗ್ಬೇಕಾದ್ರೆ ಇನ್ನೊಬ್ಬ ಅಧಿಕಾರಿಗೆ ಮಾತ್ರ ಗೊತ್ತಿರುದು ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇನ್ಫಾರ್ಮೇಶನ್ ಇವರೇ ಇನ್ಫಾರ್ಮೇಶನ್ ಇವರೇ ಕೊಡ್ತಾ ಇರ್ತಾರೆ ಅಂತ. ಆದ್ರಿಂದ ಇದಕ್ಕೆ ಸ್ಪೆಷಲ್ ಆಗಿ ನಮ್ಮ ಡಿ ಸಿ ಪಿ ಸಾಹೇಬ್ರು ಕಮಿಷನ್ ಸಾಹೇಬ್ರ ಕೈ ನಾನು ಒಂದು ಮನವಿ ಮಾಡ್ತಾ ಇದ್ದೇನೆ. ಕೆಲವು ವಿಚಾರಕ್ಕಾಗಿ ಸ್ಪೆಷಲ್ ಆಗಿ ಕೆಲವು ಆಫೀಸರ್ಸ್ ಅನ್ನು ನೇಮಕ ಮಾಡಬೇಕು. ಅವರು ಎಲ್ಲಿ ಏನು ಕಾರ್ಯಾಚರಣೆ ಮಾಡ್ತಾರೆ ಅದು ಯಾರಿಗೂ ಗೊತ್ತಿರಬಾರ್ದು. ಅಂತ ಅಪರಾಧಿಗಳನ್ನು ಹಿಡಿಬೇಕು, ಅವರಿಗೆ ತಕ್ಕ ಶಿಕ್ಷೆ ಕೊಡಲೇಬೇಕು. ಈಗಿರುವ ನಮ್ಮ ಡಿ ಸಿ ಪಿ ಸಾಹೇಬರ ಮೇಲೆ ನಮಗೆ ತುಂಬಾ ವಿಶ್ವಾಸ ಇದೆ, ಅವರು ಕೆಲಸ ಮಾಡ್ತಾರೆ. ಆದ್ರೆ ಅವರಿಗೆ ಮೇಲ್ಗಡೆಯಿಂದ ಪ್ರೆಷರ್ ಇದ್ರೆ ನಂದು ಒಂದು ಕ್ವಶನ್, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಅವರಿಗೆ. ಇವತ್ತು ನೀವು ಧೈರ್ಯವಾಗಿ ನಿಮ್ಮ ಕೆಲಸ ಮಾಡಿದ್ರೆ ನಿಮ್ಮನ್ನು ಎತ್ತಂಗಡಿ ಮಾಡಬಹುದು, ಆದ್ರೆ ಇಲ್ಲಿ ಮಾಡಿದ ಕೆಲಸ ಉಂಟಲ್ಲ, ಇನ್ನೊಂದು ಜಿಲ್ಲೆಗೆ ಹೋಗುವಾಗ ಅಲ್ಲಿ ಜನ ಹೊಗಳ್ತಾರೆ, ಅದು ನಿಮಗೆ ಸಿಗುವಂತ ಗೌರವ. ಉದಾಹರಣೆ ಅನ್ನಮಲೆ ಆಗಿರ್ಬೋದು, ಅನ್ನಮಲೆ ಆಗಿರ್ಬೋದು, ಯಾರೇ ಇರ್ಲಿ ಅವ್ರು ಹೋದ ಕಡೆ ಅನ್ನಮಲೆ ಬಂದ್ರ ಅಂತೇಳಿ ಹೆದರಿ ಕೂತ್ಕೊಳ್ತಾರೆ. ಅಲ್ಲ ಪಂಕಜ್ ಠಾಕೂರ್ ಬರುವಾಗ ಅವ್ರು ಬಂದ್ರ ಅಂತೇಳಿ ಹೆದರ್ತಾ ಇದ್ರು. ಆ ಕೆಲಸ ಇವ್ರು ಮಾಡ್ಲಿ, ಮಾಡಿ ತೋರಿಸ್ಲಿ. ರಾಜಕೀಯದ ವ್ಯಕ್ತಿ ಒಂದು ಕಡೆ ಒಬ್ಬರನ್ನು ಟ್ರಾನ್ಸ್ಫರ್ ಮಾಡಬಹುದು, ಇನ್ನೊಬ್ಬ ಬಂದವನು ಅದೇ ಕೆಲಸ ಮಾಡಿದ್ರೆ ಎಷ್ಟು ಜನರನ್ನು ಓಡಿಸ್ತಾರೆ? ಅವ್ರಿಗೆ ಎಲ್ಲ ಪೊಲೀಸ್ ಆಫೀಸರ್ ಒಗ್ಗಟ್ಟಾದ್ರೆ ಇವರ ರಾಜಕೀಯ ಎಲ್ಲಿ ನಡೀತದೆ? ರಾಜಕೀಯ ವ್ಯಕ್ತಿಗೆ 5 ವರ್ಷ ಅವನ ಬದುಕು, ಪೊಲೀಸ್ ಆಫೀಸರ್ಸ್ಗೆ ಅವರು ರಿಟೈರ್ಡ್ ಆಗುವವರೆಗೆ ಅವರ ಬದುಕು ಇರುವುದು, ಅದನ್ನು ನೀವು ತಿಳ್ಕೊಬೇಕು ಪೊಲೀಸ್ನವರು. ನಿಜವಾಗಿ ನಿಜವಾಗಿ ಈಗಾಗಲೇ ಹಾಗಾದ್ರೆ ಇವ ಮಧ್ಯವರ್ತಿ ಆಗಿರ್ಬೋದು, ಇಲ್ಲಿ ಓಂ ಗಾರ್ಡ್ ಏನು ಗೂಂಡ ಓಂ ಗಾರ್ಡ್ ಇದ್ದಾರೆ ಇವನು, ಈಗಾಗಲೇ ನಿಸಾರ್ ಅವರು ಮತ್ತೆ ಪೊಲೀಸ್ ಅವರ ಮಧ್ಯದಲ್ಲಿ ಒಬ್ಬ ಮಧ್ಯವರ್ತಿಯ. ಹಾಗಾದ್ರೆ ಓಂ ಗಾರ್ಡ್ ಅವನು ನನ್ನ ಲೆಕ್ಕ ಪ್ರಕಾರ ಅವನು ಒಬ್ಬ ಕೆಳವರ್ಗದವನು, ಪ್ರತಿ ಒಂದು ಗಾಂಜಾ ಇದ್ರಲ್ಲೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇರಂತ ಹೇಳ್ತಾರಲ್ಲ ಅಂತ ಒಬ್ಬ, ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಅವನು ಹಣ ಮಾಡುವ ರೀತಿಯಲ್ಲಿ ಅಲ್ಲಿ ತಿಳಿದ ಪ್ರಕಾರ ಬಿಹಾರದಿಂದ ಕೆಲಸಕ್ಕೆ ಬರ್ತಾರೆ. ಅವರಿಗೆ ಹೋಗಿ ನಾನು ಪೊಲೀಸ್ನವ ಹಪ್ತ ವಸೂಲಿ ಮಾಡುದು, ಪಾಪ ಇವರಿಗೆ ಬಂದು ಬೈಯುವುದು,
ಅವನು ಮಾತಾಡಬಹುದು, ಮನೆಯಲ್ಲಿ ಪರಿಚಯ ಇದ್ದದ್ರಿಂದ ಮನೆಯಲ್ಲಿ ಕೂತ್ಕೊಂಡು ಸಾರ್ಟ್ ಔಟ್ ಮಾಡಬಹುದಿತ್ತು. ಆ ನಿಸಾರನ್ನು ಕರ್ಕೊಂಡು ಬಂದ ಅವನು ರಿವಾಲ್ವರ್ ಗಾಂಜಾ ಅದ್ಕೂಡ ಅವನು ಗಾಂಜಾ ಸೀದಿ ತಲೆ ಮೇಲೆ ಇವರ ರಿವಾಲ್ವರ್ ಇಡೋದಾದ್ರೆ ನಾನು ಅಪ್ಪಿತಪ್ಪಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಹೋಗ್ತಿದ್ರೆ ಆ ಮನೆಯವರದ್ದು ಇವರು ಮನೆ ಸಾಕುವವರು ಇವರು ಅವರ ಗತಿ ಏನಾಗ್ತಿತ್ತು? ಒಂದು ಸಲ ಆದ್ರೂ ಈ ಆಡಳಿತ ವರ್ಗದವರು ಆಲೋಚನೆ ಮಾಡ್ತಾರ? ಅದೇ ನೋವಾದ ನಂತರ ಮತ್ತೆ ಎಚ್ಚೆತ್ಕೊಳ್ತಾರೆ, ಅದ್ರ ಬಗ್ಗೆ ಮನೆಗೆ ಭೇಟಿ ನೀಡುವಂತದ್ದು ಅದೆಲ್ಲ ಅದು ಬರ್ತಾರೆ. 1,00,000 ಇಟ್ಕೊಂಡು ಬರ್ತಾರೆ, ಮನೆಗೆ ಭೇಟಿ ನೀಡ್ತಾರೆ, ಬೈಟ್ ಕೊಡ್ತಾರೆ. ಈಗ ಮಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು, ಅದ ಕೆಲಸ ಮಾಡ್ತಾ ಇದ್ದಾರೆ. ಅದಾಗಬಾರ್ದು, ನಮ್ಮ ಜಿಲ್ಲೆಯಲ್ಲಿ ಅದಾಗಲೇಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಯಾರೇ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ ಕ್ರಿಶ್ಚನ್ ಯಾರೇ ಇರಲಿ, ಒಬ್ಬರಿಗೊಬ್ಬರು ಅಷ್ಟು ಅನ್ಯೋನ್ಯತೆಯಿಂದ ಇರಬೇಕು. ನಮ್ದು ಹಿಂದೂ ಮಹಾಸಭಾದ ಆಸೆಯನ್ನೇ ಅದು ಇರೋದು. ನಮ್ದು ಹಿಂದೂ ಪಕ್ಷ ಆಗಿರ್ಬೋದು, ಆದ್ರೆ ನಮ್ಮ ಆಸೆ ಇರೋದು ಎಲ್ಲರೂ ಒಗ್ಗಟ್ಟಿಂದ ಇರಬೇಕು. ಒಬ್ಬರಿಗೊಬ್ಬರು ಎಷ್ಟೇ ರಾತ್ರಿ ಹಗಲು ಇರಲಿ, ಹೆದರಿಕೆ ಇಲ್ಲದೆ ನಡ್ಕೊಂಡು ಹೋಗುವಂತ ಆ ಪ್ರವೃತ್ತಿ ನಮ್ಮ ಈ ಜಿಲ್ಲೆಯಲ್ಲಿ ಆಗಬೇಕು. ಅದನ್ನು ನಾವು ಬಯಸ್ತಾ ಇದ್ದೇವೆ. ಮೋದಿಜಿಯವರು ಮಾಡೋ ತುಂಬಾ ಕೆಲಸ ನೋಡುವಾಗ ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಸುಧೀಂದ್ರನಾಥ ಸ್ವಾಮೀಜಿಯವರಿಗೆ ಮೊನ್ನೆ ಸನ್ಮಾನ ಆಯ್ತು. ಅವ್ರು ಮಾಡಿರುವ ಕೆಲಸ ಅದು ದೇವರು ಮಾಡಿಸಿರುವಂತ ಕೆಲಸ ಅಂತ ಎನಿಸಬಹುದು. ಎಲ್ಲಾ ಕಡೆ ಹೋಗಿ ಮಾಡಿ ಅದೇ ಕೆಲಸ ನಮ್ಮ ಎಲ್ಲರೂ ಮಾಡಬೇಕು. ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಯಾವ್ದು ಎನಿಸದೆ ಎಲ್ರಿಗೂ ಒಟ್ಟಿಗೆ ಸೇರಿ ಮಾಡ್ಬೇಕಾಗ್ತದೆ. ಈಗಾಗಲೇ ನೀವು ಮುಂದಿನ ಕ್ರಮ ಏನ್ ಕೈಗೊಳ್ತೀರಿ? ಇದು ಈಗ ಯಾವ ರೀತಿ ಪ್ರಕರಣ ಏನು ದಾಖಲಾಗಿದೆ, ಮುಂದಿನ ಕ್ರಮಗಳು ಏನ್ ಮಾಡ್ತೀರಿ? ಅವನಿಗೆ ಒಂದೇ ಶಿಕ್ಷೆ ಆಗ್ಬೇಕು, ಇಲ್ಲಾದ್ರೆ ಅವನು ನನಗೆ ಮಿಚ್ಚಲಿಗೆ ಬರೆದು ಕೊಡ್ಬೇಕು. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಆದ್ರೆ ಅವನೇ ಜವಾಬ್ದಾರಿ. ಏನಾದ್ರೂ ಶೂಟ್ ಮಾಡಿದ್ರು, ಏನಾದ್ರೂ ಯಾರಾದ್ರೂ ಹೊಡೆದ್ರು, ಅವರೇ ಜವಾಬ್ದಾರಿ. ಅದು ತಪ್ಪು. ಶೂಟ್ ಮಾಡಿದ್ರು ಹೊಡೆದ್ರು ಮುಚ್ಚಳಿಕೆ ಬರೆದು ಕೊಡೋದು ಸೊಲ್ಯೂಷನ್ ಅಲ್ಲ. ನೋಡಿ, ಸಂಜಯ್ ಗಾಂಧಿ ಅವರು ಎಂತದ ತಪ್ಪಾಯ್ತು. ಸಂಜಯ್ ಗಾಂಧಿ ಅಲ್ಲ, ಇವರು ನಮ್ಮ ಫಿಲ್ಮ್ ಆಕ್ಟರ್ ಸಂಜಯ್ ದತ್ ಅವರು ಅವರೇನು ಮಾಡಿದ್ರು ಅಂತೇಳಿ ಜೈಲಲ್ಲಿ ಅವರು ಇವತ್ತಿಗೂ ಜೈಲು ವಶ ಅನುಭವಿಸ್ತಾ ಇದ್ದಾರೆ. ಆದ್ರೆ ಇವರಿಗೆ ರಿವಾಲ್ವರ್ ತಲೆ ಮೇಲೆ, ಅವರು ಯಾರ ತಲೆ ಮೇಲೆ ರಿವಾಲ್ವರ್ ಹಿಡಿಯಲಿಲ್ಲ. ಅವರು ಏನು ಪ್ರಾಣಿ ಒಂದು ಹತ್ಯೆ ಮಾಡಿದ್ದಾರೆ, ಶಿಕಾರಿ ಮೋಜಿಗೆ ಮೋಜಾಟ ಆಡ್ಲಿಕ್ಕೆ ಹೋಗಿ ಹತ್ಯೆ ಮಾಡಿದ್ದಾರೆ. ಆದ್ರೆ ಇವ್ರದ್ದು ಯಾವ ಮೋಜಾಟ? ಒಬ್ಬ ಮನುಷ್ಯ ವ್ಯಕ್ತಿಯ ಮೇಲೆ ತಲೆ ಮೇಲೆ ಗನ್ ಇಟ್ಟು ಶೂಟ್ ಮಾಡುವಂತದ್ದು ಅದು ಮೋಜಿನಾಟವಾ? ಅವನಿಗೆ ಎಂತ ಶಿಕ್ಷೆ ಕೊಡ್ತಾರೆ? ಅದು ನಮ್ಮ ಜಿಲ್ಲೆಯ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳಿಗೆ ನಾನು ಕೇಳ್ತಾ ಇದ್ದೇನೆ, ನೀವು ಅಂತವರಿಗೆ ಯಾವ ಶಿಕ್ಷೆ ಕೊಡ್ತೀರಿ? ಅದು ನನಗೆ ಬೇಕು. ನಮ್ಮ ಜಿಲ್ಲೆಯಲ್ಲಿ ನೀವು ಮಾಡಿ ತೋರಿಸಿ, ಅಂತವ್ರಿಗೆ ನಾವು ಶಿಕ್ಷೆ ಕೊಟ್ಟಿದ್ದೇವೆ ಅಂತೇಳಿ ತೋರಿಸ್ಕೊಡಿ. ಅಲ್ಲ, ಒಂದು ಕಡೆಯಲ್ಲಿ ನೀವು ಈಗ ಹೇಳಿದ್ರಿ ಅದ್ರ ಬಗ್ಗೆ ಮೀಟಿಂಗ್ ಮಾಡ್ತೇವೆ ಅನ್ನುವಂಥದ್ದು, ನಿಮ್ಮ ಆಲೋಚನೆ ಮುಂದಿನ ಕ್ರಮಗಳು ಹೇಗೆ, ಮುಂದಿನ ಸ್ಟೆಪ್ಸ್ ಏನು ನಿಮ್ದು ಈ ಪ್ರತಿಭಟನೆ ಅಥವಾ ಏನು ಅನ್ನುವಂಥದ್ದು? ಇಲ್ಲ, ಇದು ಈ ತರ ನಡೆದ್ರೆ ಮುಂದೆ ಏನ್ ಮಾಡ್ಬೇಕಾಗ್ತದೆ? ನಮ್ಮ ನಮ್ಮ ರಕ್ಷಣೆ ನಾವು ಮಾಡ್ಲೇಬೇಕು. ಇದ್ರ ಬಗ್ಗೆ ನಾವು ಖುದ್ದ ಪೊಲೀಸ್ ಆಫೀಸರ್ ಅವ್ರ ಹತ್ರ ಮಾತಾಡ್ತೇವೆ, ಆದ್ರೆ ನಮಗೆ ಉತ್ತರ ಅವನು ಇಲ್ಲಿ ರಿವಾಲ್ವರೇ ಹಿಡಿಲಿಲ್ಲ ಅಂತೇಳಿ ಸಿಕ್ಕಿದ್ರೆ ಇದಕ್ಕೆ ಅರ್ಥ ಇದೆಯಾ? ನಿಜವಾಗ್ಲು ಅದಕ್ಕೆ ಉತ್ತರ ಏನಿಲ್ಲ ಸರ್. ಯಾವ್ದಾರ ಉತ್ತರ ನಾವು ಕೊಡುದು? ಈಗಾಗಲೇ ನೀವು ಅಲ್ಲಿಯ ಮಹಿಳೆಯರು ಏನು ಹೇಳಿರುವಂತದ್ದು, ಮತ್ತೆ ಮಹಿಳೆಯರು ಅಧಿಕಾರಿ ಆಗಿರ್ಬೋದು ಆ ಪಾರ್ಟಿಗೆ ಬಂದು ಏನಾದ್ರೂ ಪರಿಶೀಲನೆ ಮಾಡಿದಾರಾ ಅನ್ನೋದು? ಇಲ್ಲ, ಇಷ್ಟವರೆಗೆ ನಾವು ಹೋಗಿ ಅಲ್ಲಿ ಭೇಟಿ ಕೊಟ್ಟು ಮಾತಾಡುವವರೆಗೆ ಯಾವ ಅಧಿಕಾರಿನೂ ಬರಲಿಲ್ಲ. ಪೊಲೀಸ್ ಆಫೀಸರ್ ಯಾರು ಎಷ್ಟು ಗಂಟೆಗೆ? ಒಂದು 1:00 ಮಧ್ಯಾಹ್ನ. ಇವತ್ತು ಮಧ್ಯಾಹ್ನ ಬಂದು ನಾವು ಅವರಿಗೆ ಶಿಕ್ಷೆ ಕೊಡಿಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟು ಹೋಗಿದ್ದಾರೆ. ಹೌದು, 12:30 ನಾವು 12:30 ಅಲ್ಲಿಂದ ವಾಪಸ್ ಆಗಿದ್ದೀವಿ. 12:30 ಅಷ್ಟೋವರೆಗೆ ಯಾರು ಬರಲಿಲ್ಲ ಬರಲಿಲ್ಲ. ಅದ ನಂತರ ನೀವು ಠಾಣೆಗೆ ಹೋಗಿದ್ರ? ಅದ ನಂತರ ಇಲ್ಲ ಇಲ್ಲ ಇಲ್ಲ, ಅವರು ಭರವಸೆ ಕೊಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸಿ ಅಂತ. ನನ್ನ ತಂಗಿಯಂದಿರು ಸಹ ಹೇಳಿದ್ದಾರೆ, ಅವರ ಮೈಗೆಲ್ಲ ಕೈ ಹಾಕಿದ್ದಾನೆ ಅಂತ. ಮತ್ತೆ ಅವನು ಗನ್ ನನ್ನ 4-8 ಗನ್ ಇಟ್ಟದನ್ನು ತೋಡಿದ ಪ್ರತ್ಯಕ್ಷ ಸಾಕ್ಷಿ ಸಹ ಇದ್ದಾರೆ. ಮುಂದೆ ಊರಿನವರು ಅಲ್ಲಿ ಜನ ಇದ್ದಾರೆ, ಬೇಕಾದ್ರೆ ಅವರನ್ನು ಬೇಕಾದ್ರೂ ನಾನು ಇಲ್ಲಿ ಸ್ಟೇಷನ್ ಸ್ಟೇಷನ್ ಎಲ್ಲಾದ್ರೂ ನಾನು ಕರೆಸ್ತೇನೆ ಬೇಕಾದ್ರೆ. ಅವರು ಬರ್ತಾರೆ, ಊರಿನವರು ಬರ್ತಾರೆ, ಊರಿನವರು ರೆಡಿ ಇದ್ದಾರೆ ಬರ್ಲಿಕ್ಕೆ. ನೋಡಿದವರು ಹೌದು. ಆ ಸಂದರ್ಭದಲ್ಲಿ ಎಷ್ಟು ಮಂದಿ ಕೂಡಿದ್ರು ಆ ಸಂದರ್ಭದಲ್ಲಿ ನಿಮ್ಗೆ? ಒಂದು 10-12 ಆದ್ಮಿ ಸೇರುವಾಗಲೇ ಅವನು ಕಂಪ್ಲೇಂಟ್ ಗಂಡ ನಾಟಕ ಮಾಡಿ ಓಡಿದ. ವಿದಿನ್ 10 ಮಿನಿಟ್ಸ್ ಅಲ್ಲಿ 100 ಗಿಂತ ಮೇಲೆ ಜನ ಬಂದ್ರು ಒಂದು 10 ಮಿನಿಟ್ಸ್ ಅಲ್ಲಿ. ಆಗ ಅದ ಮೊದಲು ಅವನು ಓಡಿ ಹೋಗಿ ಆಗಿದೆ ಅವನು. ಇಲ್ಲಾಂದ್ರೆ ಅವನನ್ನು ಗನ್ ಸಮೇತ ಹಿಡಿತಿದ್ದೇವೆ ನಾವು, ಹಿಡಿದು ನಾವು ಪೊಲೀಸ್ ಕರೆಸಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೆ. ಆದ ಮೊದಲು ಅವ್ನು ನಾಟಕ ಮಾಡಿ ಓಡಿದ, ಕಂಪ್ಲೇಂಟ್ ಮಾಡಿದೆ. ಅದರಿಂದ ರವಿ ಕೂಡ ಆ ಸಂದರ್ಭದಲ್ಲಿ ಅಲ್ಲಿಂದ ಹೌದು ಒಟ್ಟಿಗಿದ್ದ, ಅವನೇ ಕರೆ ತಂದದ್ದು ಅವನಿಗೆ. ಒಂದೇ ಏನು ಯಾವ ವೆಹಿಕಲ್ ಅನ್ನು ಯೂಸ್ ಮಾಡಿದ್ರು ಆ ಸಂದರ್ಭದಲ್ಲಿ? FZ ಬೈಕ್. ಬೈಕ್ ಅಲ್ಲೇ ಬಂದಿರುವಂತದ್ದು. ಆ ವಾಹನವನ್ನು ಏನಾದ್ರೂ ಜಪ್ತಿ ಮಾಡಿರುವಂತದ್ದು ಅಥವಾ? ಇಲ್ಲ ಇಲ್ಲ ಇಲ್ಲ, ಬೈಕ್ ಅಲ್ಲೇ ಹೋದ ಅವನು. ಕಂಪ್ಲೇಂಟ್ ಕೊಡಿ, ನಾವ್ ಹೇಳಿದ್ವಿ ನೀವು ಕಂಪ್ಲೇಂಟ್ ಕೊಡಿ, ನಾವು ಹಿಂದೆವೇ ಬರ್ತೇವೆ, ಮಾತ್ರ ಕಂಪ್ಲೇಂಟ್ ಕೊಡದೆ ಬಿಡ್ಬೇಡಿ ನೀವು ಅಂತ ಹೇಳಿದ್ದೆವು. ನಾಟಕ ಮಾಡಿ ಎಲ್ಲೆಲ್ಲಿ ಹೋಗ್ಬೇಡಿ, ನಾವು ನಿಮ್ಮ ಹಿಂದೆ ಬರ್ತಿದ್ದೇವೆ, ನೀವು ಸಹ ಬನ್ನಿ ನಾವು ಸಹ ಬರ್ತೇವೆ. ಅವನು ಹೋದ, ಮತ್ತೆ ಹೋದ ಮೇಲೆ ನಾವು ಸಹ ಓದಿ ಅಲ್ಲಿ ವಿಚಾರ ಹೇಳಿದಾಗ ಪೊಲೀಸರು ಅವನನ್ನು ಹಿಡಿದು ಒಳಗಾಕಿತ್ತು.
ಅವನ ಮೊಬೈಲ್ ಎಲ್ಲ ತೆಗೆಂಡು ಕೂತ್ಕೊ ಅಂತ ಹೇಳಿದ್ರು, ಮತ್ತೆ ಅವನಿಗೆ ಸೆಲ್ ಒಳಗೆ ಸಾಕಿದ್ದಾರೆ. ಆದ ನಂತರ ಯಾವ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ತೀರಿ ಅನ್ನುವಂಥದ್ದು? ಈಗ ಇದೆಲ್ಲ ಪ್ರತಿಭಟನೆ ಗ್ರಾಮಸ್ಥರ ಹತ್ರ ಮಾತಾಡೋದು, ಇದೆಲ್ಲವೂ ಆಯಿತು, ಈಗ ರಿವಾಲ್ವರ್ ಇಲ್ಲ ಅಥವಾ ಬೋಗಸ್ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ, ಇದರ ವಿರುದ್ಧ ಹೇಗೆ ಧ್ವನಿ ಎತ್ತಿದ್ದೀರಿ ನೀವು ಅನ್ನುವಂಥದ್ದು? ನನಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಸ್ವಲ್ಪ ಜಾಸ್ತಿ. ಎಲ್ಲರ ಮೇಲೆಲ್ಲ ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮವರು, ನಂಬಿಕೆ ತುಂಬ ಜಾಸ್ತಿ. ನಮ್ಮ ಈಗಿರುವ ಡಿ ಸಿ ಪಿ ಸಾಹೇಬರ ಮೇಲೆ ಸ್ವಲ್ಪ ನಂಬಿಕೆ ಉಂಟು. ಅವರು ಖಂಡಿತವಾಗಿ ಇದರ ಬಗ್ಗೆ ತುಂಬ ರೀತಿಯ ಕಾನೂನು ಕ್ರಮ ಕೈಗೊಳ್ತಾರೆ ಎನ್ನುವಂತಹ ಭರವಸೆ ನಮಗಿದೆ. ಇಷ್ಟವರೆಗೆ ಅವ್ರ ಹತ್ರ ಸೀದಾ ಡೈರೆಕ್ಟ್ ಆಗಿ ಒಂದು ಮೊನ್ನೆ ಬೆಳಿಗ್ಗೆ ಮಾತಾಡುವಾಗ ಮೀಟಿಂಗ್ ಅಲ್ಲಿ ಇದ್ರು, ಇನ್ನು ಮಧ್ಯಾಹ್ನದ ಸಂಜೆ ಹೊತ್ತಿಗೆ ಒಂದ್ಸಲ ಮಾತಾಡಿ ನೋಡ್ಬೇಕಾಗ್ತದೆ. ಆಮೇಲೆ ಮುಂದೆ ಪೊಲೀಸರೇ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳದಿದ್ರೆ ಈಗ ನಾವಾದ್ರೆ ಏನ್ ಮಾಡೋದು? ಪೊಲೀಸರ ಮನೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಪೊಲೀಸರು ಏನ್ ಮಾಡ್ತಾರೆ? ಇದೇ ಕೆಲಸವನ್ನು ಇವರಿಗೆ ರಿವಾಲ್ವರ್ ಇಟ್ಟದನ್ನು ಯಾವುದೋ ಅದೇ ಪೊಲೀಸ್ ಆಫೀಸರ್ಸ್ ಮನೆಗೆ ಹೋಗಿ ಅವರಿಗ ಅಲ್ಲ ಅವರ ಮನೆಯವರಿಗೆ ಇಟ್ಟರೆ ಅವ್ರು ಏನ್ ಕೆಲಸ ಮಾಡ್ಬೋದು? ಈಗ ಶಕ್ತಿ ಇರೋದು ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಊರಿನವರು ಸೇರಿದ ಒಂದು ಶಕ್ತಿ. ಮುಂದಿನ ಆಲೋಚನೆ ನಾವೇ ಮಾಡ್ಬೇಕಾಗ್ತದೆ. ಅಥವಾ ಗ್ರಾಮಸ್ಥರ ಬಳಿ ಏನಾದರೂ ಅವರ ಡೀಟೇಲ್ಸ್ ಏನಂತ ತೆಗೆದುಕೊಂಡ್ರ ಆ ಸಂದರ್ಭದಲ್ಲಿ ಬಂದವರು ಅಧಿಕಾರಿ ಏನು ಪೊಲೀಸ್ ಅಧಿಕಾರಿ ಬಂದಾಗ? ಇಲ್ಲ ಇಲ್ಲ, ಗ್ರಾಮಸ್ಥರೆಲ್ಲ ಮನೆ ಹೊರಗೇನೆ ಇದ್ರು. ಎಲ್ಲ ಅವರು ಅವನ ಯಾರು ರವಿ ಇದ್ದಾನೆ ಅವನ ವಿಷಯದಲ್ಲಿ ತುಂಬಾ ಹೇಳಿದ್ದಾರೆ, ಹೆಂಗಸರು ತುಂಬಾ ಹೇಳಿದ್ದಾರೆ. ಅವನು ಅಲ್ಲಿಯ ಮನೆ ಹತ್ತಿರದವನು ಒಬ್ಬಂದು ಮರಣ ಆಗಿದ್ದು, ಅವನ ಹೆಣ ಸಮೇತ ಕೊಂಡೋಗ್ಲಿಕ್ಕೆ ಅವನ ಜಾಗ ರೋಡ್ ನಲ್ಲಿ ಬಿಡ್ಲಿಲ್ಲ. ಅವನು ಅಷ್ಟು ಉಪದ್ರವ ಮಾಡಿದ್ದಾನೆ. ಅಲ್ಲಿ ಊರಿನವರು ಸೇರಿದಾದ್ಮೇಲೆ ಅವನು ಬಿಟ್ಟ. ಅಂತ ಅಂತ ಮನುಷ್ಯ ಅವನು. ಬಹಳಷ್ಟು ವಿಚಾರಗಳನ್ನು ನಮಗೆ ಡೀಟೇಲ್ಸ್ ನೀಡಿದ್ರು ಇವತ್ತು ಕಾರ್ಯಕ್ರಮಕ್ಕೆ ಬಂದು. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ಎಸ್ ವೀಕ್ಷಕರು, ಇದಿಷ್ಟು ಈ ಹೊತ್ತಿನ ವಿಶೇಷ. ಇದೇ ಸಮಯಕ್ಕೆ ನಾಳೆ ಭೇಟಿಯಾಗ್ತೇನೆ. ಸುದ್ದಿ, ಮಾಹಿತಿ, ಮನರಂಜನೆಗೆ ನೋಡ್ತಾ ಇದ್ದೀನಿ ಸ್ಪಂದನ ಟಿವಿ.